ಶ್ರೀ ಮಹಾ ನಮಃ ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಪ್ರಿಯ ವೀಕ್ಷಕರೇ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ ಹದಿನಾರು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ತೆರಡು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರ ವಾರ ಭವಿಷ್ಯ ಕಾರ್ಯಕ್ರಮ ಸೋಮವಾರದಿಂದ ಭಾನುವಾರದ ಕಾರ್ಯಕ್ರಮ ನಮ್ಮ ಆಫೀಸು ಕತ್ರಗುಪ್ಪೆಯಿಂದ ಗಿರಿನಗರಕ್ಕೆ ಸ್ಥಳಾಂತರ ಆಗಿರೋದ್ರಿಂದ ನಿಮಗೀಗ ವಿಡಿಯೋ ನಾವು ಸೆಟ್ ಮಾಡೋಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ ಅದಕ್ಕೆ ನಿಮ್ಗೆ ಈ ತರ ಕಾಣಿಸ್ತಾ ಇದೆ ಬ್ಯಾಕ್ ಗ್ರೌಂಡ್ ಸ್ಟುಡಿಯೋ ಸೆಟ್ ಅಪ್ ಮಾಡಬೇಕು ಪ್ರಿಯ ವೀಕ್ಷಕರೇ ಈ ವಾರದಲ್ಲಿ ಚಂದ್ರ ಕನಿಷ್ಠ ನಕ್ಷತ್ರ ಶತವಿಷ ಪೂರ್ವಭಾದ್ರ ಉತ್ತರ ಭಾದ್ರ ರೇವತಿ ಅಶ್ವಿನಿ ನಕ್ಷತ್ರ ಮತ್ತು ಭರಣಿ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ ಆಗುತ್ತೆ ಈ ವಾರದಲ್ಲಿ ಎರಡು ಗ್ರಹಗಳು ರಾಶಿ ಪರಿವರ್ತನೆ ಆಗ್ತಾರೆ ಹದಿನಾರು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಸೂರ್ಯ ಸಿಂಹ ರಾಶಿಯಿಂದ ಕನ್ಯಾ ರಾಶಿಗೆ ರಾಶಿ ಪರಿವರ್ತನೆ ಆಮೇಲೆ ಹದಿನೆಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಶುಕ್ರ ತನ್ನ ಸ್ವಕ್ಷೇತ್ರಕ್ಕೆ ಕನ್ಯಾ ರಾಶಿಯಿಂದ ತುಲಾ ರಾಶಿಗೆ ರಾಶಿ ಪರಿವರ್ತನೆ ಆಗ್ತಾನೆ ಈ ವಾರದಲ್ಲಿ ತುಂಬಾ ದೊಡ್ಡ ಹೈಲೈಟ್ಸ್ ಅಂದ್ರೆ ವಿಶೇಷವಾದಂತ ದಿನಗಳು ಅಂದ್ರೆ ಹದಿನಾರು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಸೋಮವಾರ ಅನಂತ ಪದ್ಮನಾಭ ವ್ರತ ಇದೆ ಎಲ್ಲರೂ ಕೂಡ ಆ ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡೋರು ಮಾಡ್ಬೋದು ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ಭಗವತೆ ವಾಸುದೇವಾಯ ಹದಿನೆಂಟು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಕು ಅನಂತನ ಹುಣ್ಣಿಮೆ ಮಹಾಲಯ ಶ್ರದ್ಧಾರಂಭ ಹತ್ತೊಂಬತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಕರಿಂದ ಮಹಾಲಯ ಪಕ್ಷಾರಂಭ ಆರಂಭ ಆಗುತ್ತೆ ಇಪ್ಪತ್ತೊಂದು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಕು ಸಂಕಷ್ಟಹರ ಚತುರ್ಥಿ ಅಂದ್ರೆ ಚಂದ್ರೋದಯ ಯಾರು ಫಲಹಾರ ತಿನ್ಬೇಕು ಅಂತವ್ರು ಚಂದ್ರೋದಯ ರಾತ್ರಿ ಒಂಬತ್ತು ಗಂಟೆ ಎರಡು ನಿಮಿಷದ ನಂತರ ನೀವು ಸ್ವೀಕಾರವನ್ನ ಮಾಡಬಹುದು ಈ ವಾರದ ವಿಶೇಷತೆಗಳನ್ನು ಕೂಡ ತಿಳಿಸಿದ್ದೀನಿ ನೋಡೋಣ ಗ್ರಹಗಳ ಸಂಚಾರ ಮತ್ತು ನಕ್ಷತ್ರಗಳ ಆಧಾರದ ಮೇಲೆ ಈ ವಾರ ನಿಮ್ಮ ಮೇಲೆ ಏನು ಪ್ರಭಾವ ಬೀರ್ತಾರೆ ಗ್ರಹಗಳು ನಕ್ಷತ್ರಗಳು ಅನ್ನುವಂಥ ವಿಚಾರವನ್ನ ತಿಳಿಸ್ತೀನಿ ಕೆಲವ್ರು ಹೇಳ್ತಿರ ಗುರುಜಿ ನನ್ನ ಹತ್ರ ಡೇಟ್ ಆಫ್ ಬರ್ತಿಲ್ಲ ಕೆಲವರು ಡೇಟ್ ಆಫ್ ಬರ್ತ್ ಇರುತ್ತೆ ಟೈಮ್ ಆಫ್ ಬರ್ತಿರಲ್ಲ ಇರಲ್ಲ ಕೆಲವು ಪೇರೆಂಟ್ಸ್ ಏನಿರ್ತಾರೆ ನಾನು ಸೋಮವಾರನೋ ಮಂಗಳವಾರನೋ ನನಗೆ ಹುಟ್ಟಿರೋದು ಕನ್ಫ್ಯೂಸ್ ಇದೆ ಅಂತ ಅಂಥವ್ರು ಮುಖ ಸಾಮುದ್ರಿಕ ಶಾಸ್ತ್ರ ಇಂಗ್ಲಿಷ್ ಅಲ್ಲಿ ಫೇಸ್ ರೀಡಿಂಗ್ ಅಂತಾರೆ ಕೈ ನೋಡಿ ಹೇಳುವಂತ ಶಾಸ್ತ್ರಕ್ಕೆ ಹಸ್ತ ಸಾಮುದ್ರಿಕ ಶಾಸ್ತ್ರ ಅಂತಾರೆ ಹಾಗಾದ್ರೆ ನೀವು ಹಸ್ತ ಸಾಮುದ್ರಿಕ ಶಾಸ್ತ್ರ ಇರ್ಬೋದು ಅಥವಾ ಫೇಸ್ ರೀಡಿಂಗ್ ಇರ್ಬೋದು ಇದ್ರ ಮುಖಾಂತರ ನಿಮ್ಮ ಭವಿಷ್ಯವನ್ನ ತಿಳ್ಕೊಬಹುದು ಚೌಕಾಕಾರದ ಮುಖ ಮುಖ ನೋಡಿದ ತಕ್ಷಣ ಸ್ಕ್ವೇರ್ ಶೇಪ್ ಇರುತ್ತೆ ಅಂತಹ ವ್ಯಕ್ತಿ ಅತ್ಯಂತ ಶಿಷ್ಟ ಹಾಗೂ ಸೌಮ್ಯ ವ್ಯಕ್ತಿತ್ವದವನಾಗಿರ್ತಾನೆ ದೃಢ ನಿಶ್ಚಯ ಆಗಿರುತ್ತೆ ಹಾಗೂ ಧೈರ್ಯ ಅವನಿಗೆ ವಿಶೇಷವಾದಂತ ಗುಣಗಳಾಗಿರುತ್ತೆ ವಿದ್ಯೆಯಲ್ಲಿ ಅಧ್ಯಯನಶೀಲನಾಗಿರ್ತಾನೆ ಅಂದ್ರೆ ಇರ್ತಾನೆ ಗುರುಜಿ ನಾನು ಸ್ತ್ರೀ ಬರೀ ಪುರುಷರಿಗೆ ಮಾತ್ರ ಅಂತಂದ್ರೆ ಆತರ ಅಲ್ಲ ಸ್ತ್ರೀ ಪುರುಷ ನೀವು ಯಾವೇ ಆಗಿರ್ಬೋದು ನಿಮಗೆ ಸೌಮ್ಯ ಗುಣ ಇರುತ್ತೆ ವಿದ್ಯೆಯಲ್ಲಿ ಆಸಕ್ತಿ ಜಾಸ್ತಿ ಇರುತ್ತೆ ಸಮಾಜದಲ್ಲಿ ಪ್ರತಿಷ್ಠಿತ ವ್ಯಕ್ತಿಗಳಾಗಿರ್ತೀರಿ ಆಮೇಲೆ ಯಾವುದೇ ನಿರ್ಣಯ ತೆಗೆದುಕೊಳ್ಬೇಕಾದ್ರೆ ಅಧಿಕ ಸಮಯ ನೀವು ತೆಗೆದುಕೊಳ್ಳುವುದಿಲ್ಲ ಅನ್ನೋದನ್ನ ಬರೀ ಮುಖ ನೋಡಿ ಮುಖದಲ್ಲಿ ಯಾವ ಶೇಪ್ ಇದೆ ಓವೆಲ್ ಶೇಪ್ ಇದೆಯಾ ಚೌಕಾಕಾರದ ಮುಖ ಇದೆಯಾ ಅಂತ ನೋಡ್ಬಿಟ್ಟೇನೆ ನಿಮ್ಮ ಭವಿಷ್ಯವನ್ನ ತಿಳಿಸಬಹುದು ಹಾಗಾದ್ರೆ ಈಗ ರಾಶಿ ಚಕ್ರದಲ್ಲಿ ಮೊದಲನೇ ರಾಶಿ ಮೇಷರಾಶಿ ಹಾಗಾದ್ರೆ ಮೇಷರಾಶಿಯವರಿಗೆ ಹೇಗಿದೆ ಫಲಾನುಫಲ ಅನ್ನುವಂತ ವಿಚಾರವನ್ನ ತಿಳಿಸ್ತಾ ಹೋಗ್ತೀನಿ ಎರಡು ಗ್ರಹಗಳು ರಾಶಿ ಪರಿವರ್ತನೆ ಆಗ್ತಾ ಮೇಷ ಮೇಷರಾಶಿಗೆ ಆರನೇ ಮನೆಗೆ ಸೂರ್ಯ ರಾಶಿ ಪರಿವರ್ತನೆ ಆಗೋದ್ರಿಂದ ನಿಮಗೆ ಏನೇ ಆರೋಗ್ಯ ಸಮಸ್ಯೆ ಇದ್ರೆ ಅದು ಸಾಲ್ವ್ ಆಗುವಂತ ಸಮಯ ಶತ್ರುಗಳ ಮೇಲೆ ವಿಜಯ ನಿಮಗೆ ಪ್ರಾಪ್ತಿಯಾಗುತ್ತೆ ಅದಕ್ಕೆ ಧೈರ್ಯ ಮೇವಸ್ಥಿ ಶತ್ರು ಅಲ್ವಾ ಅದಕ್ಕೆ ಧೈರ್ಯ ಇರಬೇಕು ಭಯ ಶತ್ರು ಸಾರಿ ಭಯ ಶತ್ರು ಭಯ ಅನ್ನೋದೇ ಒಂದು ಶತ್ರು ಹಾಗೆ ನೀವು ಧೈರ್ಯ ಧೈರ್ಯಂ ಸರ್ವರ್ಥ ಸಾಧನ ಧೈರ್ಯ ಇದ್ರೆ ಎಲ್ಲವನ್ನು ಸಾಧನೆ ಮಾಡ್ಬೋದು ಸೂರ್ಯ ಆನೆ ಮನೆಗೆ ಹೋಗೋದ್ರಿಂದ ಉತ್ತಮ ಆರೋಗ್ಯ ಪ್ರಾಪ್ತಿಯಾಗುತ್ತೆ ಧೈರ್ಯ ಹೆಚ್ಚಾಗುತ್ತೆ ಶತ್ರುಗಳ ಮೇಲೆ ವಿಜಯ ಪ್ರಾಪ್ತಿಯಾಗುತ್ತೆ ಹದಿನೆಂಟು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಶುಕ್ರ ಸಪ್ತಮಕ್ಕೆ ತನ್ನ ಸ್ವಕ್ಷೇತ್ರಕ್ಕೆ ರಾಶಿ ಪರಿವರ್ತನೆ ಆಗ್ತಾ ಇರೋದ್ರಿಂದ ವಿವಾಹ ಸಮಯ ಕೂಡ ಮೇಷರಾಶಿ ಜಾತಕರಿಗೆ ವಿವಾಹ ಆಗೋಕ್ಕಿಂತ ಮುಂಚೆ ಇಬ್ಬರ ಜಾತಕಗಳನ್ನ ತೋರಿಸಿ ಏನಾದರೂ ದೋಷಗಳಿದ್ರೆ ಅದನ್ನ ನಾನು ಪರಿಹಾರ ಮಾಡಿಕೊಡ್ತೀನಿ ಆಮೇಲೆ ವಿವಾಹ ಆಗಿ ನಿಮಗೆ ಸಿಗುವಂತಹ ವಧು ನಿಮಗೆ ನಿಮ್ಮ ತಂದೆ ತಾಯಿಗೆ ಹೊಂದ್ಕೋಬೇಕು ನಿಮಗೆ ಸಿಗುವಂತಹ ವರನಿಗೆ ಆಯುಷ್ಯು ಆರೋಗ್ಯ ಮತ್ತೆ ಮಕ್ಕಳಾಗ್ತಾರ ಇಲ್ವಾ ಇವೆಲ್ಲನೂ ಕೂಡ ನೋಡ್ಬೇಕಾಗತ್ತೆ ಅದನ್ನ ಸಾಲಾವಳಿ ನೋಡೋದ್ರ ಜೊತೆಗೆ ಮ್ಯಾಚಿಂಗ್ ಆಫ್ ದ ಹರೋಸ್ಕೋಪ್ ಇಬ್ಬರು ಜಾತಕಗಳನ್ನು ಕೂಡ ನೋಡ್ಬೇಕಾಗತ್ತೆ ಆದ್ರಿಂದ ನೀವು ಈ ವಿಷಯದಲ್ಲಿ ಬಹಳ ಎಚ್ಚರಿಕೆಯನ್ನ ವಹಿಸಬೇಕಾಗತ್ತೆ ವಿವಾಹ ಜೀವನ ಅನ್ನೋದು ಸೆಕೆಂಡ್ ಆಫ್ ಅವರ್ ಲೈಫ್ ಆಗಿರುತ್ತೆ ಕೆಲವರು ಇತರರ ದಾಂಪತ್ಯ ಜೀವನದಲ್ಲಿ ಪ್ರವೇಶ ಆಗಿ ಆಗುವಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ ಮೇಷರಾಶಿ ಜಾತಕರಿಗೆ ಅಂದ್ರೆ ಮೇಷರಾಶಿ ಜಾತಕರಿಗೆ ವಾರದಲ್ಲಿ ಎಷ್ಟು ದಿನ ನೀವು ಎಚ್ಚರಿಕೆಯಾಗಿರಬೇಕು ಇನ್ನು ಎಷ್ಟು ದಿನ ಅಹ್ ಏನ್ ಮಾಡಬೇಕು ಶುಭ ಮತ್ತು ಅಶುಭ ದಿನಗಳು ಏನೇನು ಅನ್ನುವಂಥ ವಿಚಾರವನ್ನು ಕೂಡ ತಿಳಿಸ್ತೀನಿ ಮೇಷರಾಶಿಯವರಿಗೆ ಸೋಮವಾರ ಮಂಗಳವಾರ ಬುಧವಾರ ಎಲ್ಲ ಪ್ರಯತ್ನಗಳಲ್ಲಿ ನೀವು ಯಶಸ್ವಿ ಆಗ್ತೀರಿ ಆದಾಯದಲ್ಲಿ ಏರಿಕೆ ಆಗುತ್ತೆ ವಿವಾಹ ಭಾಗ್ಯ ಉಂಟಾಗುತ್ತೆ ಮದ್ಯ ಮತ್ತು ದ್ರವ್ಯ ವ್ಯಾಪಾರದಿಂದ ಲಾಭ ಆಗುತ್ತೆ ಸೋಮವಾರ ಮಂಗಳವಾರ ಬುಧವಾರ ನಿಮಗೆ ತುಂಬಾ ಸಮಯ ಅನ್ನೋದು ಬಹಳ ಉತ್ತಮವಾಗಿದೆ ಸೋಮವಾರ ಮಂಗಳವಾರ ಬುಧವಾರ ಬಿಟ್ರೆ ಇನ್ನು ಗುರುವಾರ ಶುಕ್ರವಾರ ಶೀಘ್ರ ಕೋಪ ಶುಕ್ರವಾರ ಶನಿವಾರ ಭಾನುವಾರ ಒಟ್ಟು ಈ ವಾರದ ವಾರದ ಮೊದಲು ಮೂರು ದಿನ ತುಂಬಾ ಉತ್ತಮವಾಗಿದೆ ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಶುಕ್ರವಾರ ಟೈಮ್ ಚೆನ್ನಾಗಿರಲ್ಲ ಶುಭ್ರ ಕೋಪ ಬೇಕಾದಾಗ ಊಟ ವಸತಿ ದೊರೆಯದೆ ಅನಾನುಕೂಲಗಳು ಮತ್ತು ಅಧಿಕ ಖರ್ಚುಂಟಾಗುತ್ತೆ ಆಮೇಲೆ ವಾರದ ಕೊನೆ ಎರಡು ದಿನ ಮತ್ತೆ ಟೈಮ್ ಚೆನ್ನಾಗುತ್ತೆ ಶನಿವಾರ ಭಾನುವಾರ ಉತ್ತಮ ಭವಿಷ್ಯ ಇದೆ ಸನ್ಮಾನಗಳು ಪ್ರಾಪ್ತಿಯಾಗುತ್ತೆ ಒಡವೆಗಳನ್ನ ತಗೊಂತೀರಿ ಕಾಣಿಕೆಗಳು ಕೂಡ ನಿಮಗೆ ಪ್ರಾಪ್ತಿಯಾಗುತ್ತೆ ಅಂದ್ರೆ ಈ ವಾರದಲ್ಲಿ ಒಟ್ಟು ಐದು ದಿನ ಶುಭ ಸೋಮವಾರ ಮಂಗಳವಾರ ಬುಧವಾರ ಮತ್ತು ವಾರದ ಕೊನೆ ಎರಡು ದಿನ ಶನಿವಾರ ಭಾನುವಾರ ಗುರುವಾರ ಶುಕ್ರವಾರ ಜಾಗ್ರತೆಯನ್ನ ವಹಿಸಿ ಮೇಷರಾಶಿ ಜಾತಕರು ಹಾಗಾದ್ರೆ ಮೇಷರಾಶಿ ಜಾತಕರು ಈ ವಾರದಲ್ಲಿ ಶಿವನ ಮತ್ತೊಂದು ರೂಪ ಅಂದ್ರೆ ವೀರಭದ್ರ ಓಂ ವೀರಭದ್ರಾಯ ನಮಃ ಅನ್ನುವಂಥ ಮಂತ್ರ ಜಪವನ್ನು ನೀವು ಮಾಡೋದ್ರಿಂದ ನಿಮಗೆ ಈ ವಾರದಲ್ಲಿ ಏನ್ ನೆಗೆಟಿವ್ ಎಫೆಕ್ಟ್ ಆಗುತ್ತೋ ಅದು ಕಡಿಮೆ ಆಗುತ್ತೆ ನೀವು ಶಿವನಿಗೆ ಗಂಗಾ ಜಲ ಅಭಿಷೇಕವನ್ನ ಮಾಡಿಸಿ ಒಳ್ಳೆ ಫಲ ಅನ್ನೋದು ಪ್ರಾಪ್ತಿಯಾಗುತ್ತೆ ಇನ್ನು ರಾಶಿ ಚಕ್ರದಲ್ಲಿ ಎರಡನೇ ರಾಶಿಯೇ ವೃಷಭ ರಾಶಿ ಹಾಗೆ ವೃಷಭ ರಾಶಿಯವ್ರಿಗೆ ಹೇಗಿದೆ ಫಲಾನುಫಲ ಅನ್ನುವಂಥ ವಿಚಾರವನ್ನ ಈಗ ನಾನು ಈ ವಿಡಿಯೋದಲ್ಲಿ ನಿಮಗೆಲ್ಲ ತಿಳಿಸ್ತಾ ಹೋಗ್ತೀನಿ ವೃಷಭ ರಾಶಿ ವೃಷಭ ರಾಶಿಯವರಿಗೆ ವಾರದ ಮೊದಲು ಐದು ದಿನ ಹೇಗಿರುತ್ತೆ ಮತ್ತೆ ಈ ವಾರದಲ್ಲಿ ಹೇಗಿರುತ್ತೆ ಯಾಕಂದ್ರೆ ನಿಮ್ಮ ರಾಶ್ಯಾಧಿಪತಿಯಾದಂತಹ ಶುಕ್ರ ರಾಶಿ ಪರಿವರ್ತನೆ ಆಗ್ತಾ ಇರೋದ್ರಿಂದ ಅಂದ್ರೆ ಹದಿನೆಂಟು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ತುಲಾ ರಾಶಿಗೆ ಕನ್ಯಾ ರಾಶಿಯಿಂದ ತುಲಾ ರಾಶಿಗೆ ರಾಶಿ ಪರಿವರ್ತನೆ ಆಗ್ತಾನೆ ಸೂರ್ಯ ಪಂಚಮ ಭಾವಕ್ಕೆ ಸಂಚಾರ ಆಗ್ತಾನೆ ಮಕ್ಕಳಿಗೆ ಆರೋಗ್ಯ ಕೆಡಬಹುದು ಮಕ್ಕಳ ಆರೋಗ್ಯದ ಕಡೆ ಗಮನ ಕೊಡಿ ನಿಮ್ಮ ಬುದ್ಧಿ ಸರಿಯಾಗಿ ಕೆಲಸ ಮಾಡದೇ ಇರುವಂತಹ ಸಮಯನೂ ಕೂಡ ಉಂಟಾಗಬಹುದು ಆಮೇಲೆ ಬುಧ ಕೂಡ ನಿಮ್ಮ ರಾಶಿಗೆ ಧನಾಧಿಪತಿಯಾಗಿ ಚತುರ್ಥ ಭಾವ ಇರೋದ್ರಿಂದ ಸುಖ ಪ್ರಾಪ್ತಿಯಾಗುತ್ತೆ ತಾಯಿಯ ಆರೋಗ್ಯದಲ್ಲಿ ಸುಧಾರಣೆ ಆಗುತ್ತೆ ಈ ವಾರದಲ್ಲಿ ಅಂದ್ರೆ ಎಷ್ಟು ದಿನ ಶುಭ ಎಷ್ಟು ದಿನ ಅಶುಭ ಅಂದ್ರೆ ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಶುಕ್ರವಾರ ಟೈಮ್ ತುಂಬಾ ಚೆನ್ನಾಗಿದೆ ಬಹಳ ಗೌರವ ಪ್ರಾಪ್ತಿಯಾಗುತ್ತೆ ಉಲ್ಲಾಸವಾಗಿರ್ತೀರಿ ಉದ್ಯೋಗದಲ್ಲಿ ಯಶಸ್ಸು ಅನ್ನೋದು ಪಡಿತೀರಿ ಅಧಿಕಾರ ಪಡಿತೀರಿ ಸೇವೆಯಲ್ಲಿ ಬಡ್ತಿ ಪ್ರಮೋಷನ್ ಆಗುತ್ತೆ ಅವಿವಾಹಿತರಿಗೆ ವಿವಾಹ ಭಾಗ್ಯ ಉಂಟಾಗುತ್ತೆ ವೃಷಭ ರಾಶಿ ಜಾತಕರಿಗೆ ಈ ವಾರ ಒಟ್ಟು ಐದ್ ದಿನ ಶುಭ ಫಲಗಳು ಇನ್ನು ವಾರದ ಕೊನೆ ಎರಡು ದಿನ ಶನಿವಾರ ಭಾನುವಾರ ಸ್ತ್ರೀಯಿಂದ ಅಧಿಕ ಖರ್ಚು ಅನಾರೋಗ್ಯ ಮತ್ತು ಕಣ್ಣುಗಳ ತೊಂದರೆ ಉಂಟಾಗುವಂತಹ ಸಾಧ್ಯತೆಗಳಿದೆ ಹಾಗೆ ವೃಷಭ ರಾಶಿಯವರು ಏನು ಪರಿಹಾರ ಮಾಡಬೇಕು ಕಾಲರ ಕಾಲ ಮಹಾಕಾಲ ಆಗಿರೋದ್ರಿಂದ ಓ ಕಾಲ ಕಾಲೈ ನಮಃ ಅನ್ನುವಂಥ ಮಂತ್ರವನ್ನ ನೀವು ಜಪ ಮಾಡಬೇಕು ಶಿವನಿಗೆ ಪಂಚಾಮೃತ ಅಭಿಷೇಕವನ್ನ ಮಾಡಿಸೋದ್ರಿಂದ ನೆಗೆಟಿವ್ ಎಫೆಕ್ಟು ಕಡಿಮೆ ಆಗುತ್ತೆ ಇನ್ನು ರಾಶಿ ಚಕ್ರದಲ್ಲಿ ಮೂರನೇ ರಾಶಿಯೇ ಮಿಥುನ ರಾಶಿ ಮಿಥುನ ರಾಶಿಯವರು ಕಾಯ್ತಾ ಇದ್ದೀರಲ್ವಾ ಗುರುಜಿ ವಾರ ನಮ್ಗೇನು ಭವಿಷ್ಯವನ್ನ ಹೇಳ್ತಾರೆ ಅನ್ನೋದು ನಿಮ್ಮೆಲ್ಲರಿಗೂ ಕೂಡ ಕುತೂಹಲ ಇರುತ್ತೆ ಮಿಥುನ ರಾಶಿಗೆ ಪಂಚಮ ಭಾವದಲ್ಲಿ ಶುಕ್ರ ಸಂಚಾರ ಆಗ್ತಾನೆ ರಾಶಿ ಪರಿವರ್ತನೆ ಹದಿನೆಂಟು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಆಮೇಲೆ ಹದಿನಾರು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಸೂರ್ಯ ಕೂಡ ತೃತೀಯ ಭಾವದಿಂದ ಮಿಥುನ ರಾಶಿಯವರಿಗೆ ಚತುರ್ಥ ಭಾವದಲ್ಲಿ ತೃತೀಯ ಭಾವದಿಂದ ಚತುರ್ಥ ಭಾವಕ್ಕೆ ರಾಶಿ ಪರಿವರ್ತನೆ ಆಗ್ತಾ ಇರೋದ್ರಿಂದ ಮನೆಯಲ್ಲಿ ಸ್ವಲ್ಪ ನೆಮ್ಮದಿ ಅನ್ನೋದು ಇರಲ್ಲ ಆದ್ರೆ ಲವ್ ಲೈಫು ತುಂಬಾ ಉತ್ತಮವಾಗಿರುತ್ತೆ ಅದು ನಿಮ್ಮ ಮನೇಲಿ ಏನಾದ್ರೂ ಮಗು ಮಗಳಿದ್ರೆ ಮಗಳಿಂದ ಅನುಕೂಲ ಆಗುವ ಸಾಧ್ಯತೆ ವಿವಾಹ ಆಗಿ ನಿಮಗೆ ಮಗಳಿದ್ರೆ ಮಗಳಿಂದ ಅನುಕೂಲಗಳು ಕಂಡು ಬರುತ್ತೆ ಕೆಲವರಿಗೆ ನಿಮ್ಮ ಬುದ್ಧಿ ಬಹಳ ತೀಕ್ಷ್ಣವಾಗಿರುತ್ತೆ ನೀವು ಏನು ವಿದ್ಯೆಯನ್ನು ಓದಿದಿರಿ ಅದರಿಂದ ಧನ ಸಂಪಾದನೆ ಮಾಡುವ ಸಾಧ್ಯತೆಗಳು ಕೂಡ ಮಿಥುನ ರಾಶಿ ಜಾತಕರಿಗೆ ಕಂಡು ಬರ್ತಾ ಇದೆ ಹಾಗಾದ್ರೆ ಮಿಥುನ ರಾಶಿಯವರಿಗೆ ಈ ವಾರದಲ್ಲಿ ಎಷ್ಟು ದಿನ ಶುಭ ಎಷ್ಟು ದಿನ ಅಶುಭ ಅಂದಾಗ ಸೋಮವಾರ ಮಂಗಳವಾರ ಬುಧವಾರ ಮಿಥುನ ರಾಶಿಯವರಿಗೆ ಅಷ್ಟೊಂದು ಟೈಮ್ ಚೆನ್ನಾಗಿರಲ್ಲ ಧನ ನಷ್ಟ ಆಗ್ಬೋದು ಹೊಟ್ಟೆ ತೊಂದರೆ ಆಗುವ ಸಾಧ್ಯತೆ ಇದೆ ಸರ್ಕಾರಿ ಅಧಿಕಾರಿಗಳ ಜೊತೆ ವಿವಾದ ಉಂಟಾಗುತ್ತೆ ಅಥವಾ ಎಲ್ಲಾ ಕೆಲಸ ಕಾರ್ಯಗಳಲ್ಲಿ ಅಡ್ಡಿ ಆಗುವ ಸಾಧ್ಯತೆ ಇದೆ ವಾರದ ಮೊದಲು ಮೂರು ದಿನ ಸೋಮವಾರ ಮಂಗಳವಾರ ಬುಧವಾರ ಇನ್ನು ಗುರುವಾರ ಶುಕ್ರವಾರ ಶನಿವಾರ ಭಾನುವಾರ ಸೋಮವಾರ ಮಂಗಳವಾರ ಬುಧವಾರ ಹೊಟ್ಟೆ ತೊಂದರೆ ಅದಕ್ಕೆ ಆರೋಗ್ಯದ ಕಡೆ ಗಮನವನ್ನು ಕೊಡಿ ಆರೋಗ್ಯಂ ಪರಮಂ ಭಾಗ್ಯಂ ಅನ್ನುವಂತಹ ವಿಚಾರ ನಾನು ಯಾವಾಗ್ಲೂ ಕೂಡ ಹೇಳ್ತಾನೆ ಇರ್ತೀನಿ ಅಲ್ವಾ ಹೆಲ್ತ್ ಈಸ್ ವೆಲ್ತ್ ಅಂತೀವಿ ಆರೋಗ್ಯಂ ಪರಮಂ ಭಾಗ್ಯಂ ಸ್ವಸ್ಥಯಂ ಸರ್ವರ್ಥ ಸಾಧನಂ ಅದಕ್ಕೆ ನಮ್ಮ ಆರೋಗ್ಯವನ್ನ ಸಂಪಾದನೆ ಮಾಡೋದು ನಮ್ಮ ಆರೋಗ್ಯವನ್ನ ಚೆನ್ನಾಗಿಟ್ಕೊಳ್ಳೋದು ಬಹಳ ಮುಖ್ಯ ಆಗಿರುತ್ತೆ ಮಿಥುನ ರಾಶಿ ಜಾತಕರಿಗೆ ಆಮೇಲೆ ವಾರದ ಕೊನೆ ನಾಲ್ಕು ದಿನ ಸೋಮವಾರ ಮಂಗಳವಾರ ಬುಧವಾರ ಬಿಟ್ರೆ ಇನ್ನು ಗುರುವಾರ ಶುಕ್ರವಾರ ಶನಿವಾರ ಭಾನುವಾರ ನಿಮಗೆ ಉಲ್ಲಾಸವಾಗಿರ್ತೀರಿ ಸಂತೋಷವಾಗಿರ್ತೀರಿ ಆಕಸ್ಮಿಕವಾಗಿ ಉತ್ತಮ ಕೆಲಸಕ್ಕೆ ಬದಲಾವಣೆ ಆಗುತ್ತೆ ಮತ್ತು ವಿವಾಹ ಭಾಗ್ಯ ಕೂಡ ಉಂಟಾಗುತ್ತೆ ಗುರುಜಿ ಮಿಥುನ ರಾಶಿಯವರಿಗೆ ವಿವಾಹ ಭಾಗ್ಯನ ಉಂಟಾಗುತ್ತಾ ಗುರುಬಲ ಇಲ್ವಲ್ಲ ಅಂತೀನಿ ಆದ್ರೆ ಶುಕ್ರನಿಂದ ನಿಮಗೆ ವಿವಾಹ ಭಾಗ್ಯ ಉಂಟಾಗುತ್ತೆ ವಿವಾಹ ಆಗೋಕ್ಕಿನ್ನ ಮೊದಲು ಗುರುಜಿ ನೀವು ಹೇಳ್ಬಿಟ್ರಿ ನನ್ ವಿವಾಹ ಆಗ್ಬಿಟ್ಟೆ ಈಗ ನಮ್ಮ ಸಂಸಾರ ದೇವ ಜೀವನದಲ್ಲಿ ಚೆನ್ನಾಗಿಲ್ಲ ಯಾವಾಗ್ಲೂ ಕೂಡ ಒಬ್ರಿಗೊಬ್ರಿಗೆ ನೋವು ಉಂಟಾಗ್ತಾ ಇರುತ್ತೆ ಆ ನಾನು ಯಾಕನ ಮದ್ವೆ ಆದ್ನೋ ನನಗೆ ವಿವಾಹ ಆಗೋಕ್ಕಿನ್ನ ಮೊದಲೇ ಇಬ್ಬರ ಜಾತಕವನ್ನ ತೋರಿಸ್ಬೇಕು ಇಲ್ಲ ವಿವಾಹ ಆದ್ಮೇಲೂ ಕೂಡ ಯಾವ ದೋಷಗಳಿದೆ ಅಂತ ಕಂಡುಹಿಡಿಬೇಕಾದ್ರೆ ನೀವು ಜಾತಕ ತೋರಿಸ್ತಾನೆ ನನಗೆ ಗೊತ್ತಾಗೋದು ಅದಕ್ಕೆ ಇಬ್ಬರ ಜಾತಕವನ್ನು ತೋರಿಸಿ ನಿಮ್ಗೆ ಸಿಗುವಂತಹ ವಧು ಮತ್ತು ವರ ಯಾವ ರೀತಿ ಇರ್ತಾರೆ ಅಥವಾ ಯಾವ ದಿಕ್ಕಿನಿಂದ ನಿಮಗೆ ವರ ಸಿಗ್ತಾನೆ ಯಾವ ತರ ವರ ಸಿಗ್ತಾನೆ ಸಿಗುವಂತಹ ವರ ಆಯುಷ್ಯ ಚೆನ್ನಾಗಿರುತ್ತಾ ಆರೋಗ್ಯ ಚೆನ್ನಾಗಿರುತ್ತಾ ನಿಮಗೆ ಧನ ಪ್ರಾಪ್ತಿ ಆಗುತ್ತಾ ವಿವಾಹ ಆದ್ಮೇಲೆ ವರಗಿರುವಂತ ಧನ ಎಲ್ಲ ಕಳೆದ್ಕೊಂಡ್ಬಿಟ್ರೆ ಅಥವಾ ಎರಡು ಮೂರು ವಿವಾಹಗಳ ಯೋಗ ಇದ್ಬಿಟ್ರೆ ಅದಕ್ಕೆ ಇಬ್ಬರ ಜಾತಕವನ್ನ ನೀವು ತೋರಿಸೋದನ್ನ ಮರಿಬೇಡಿ ಹಾಗಾದ್ರೆ ಮಿಥುನ ರಾಶಿಯವರು ಈ ವಾರ ಏನ್ ಪರಿಹಾರ ಮಾಡಬೇಕು ಪಂಚಾಕ್ಷರಿ ಮಂತ್ರ ಓಂ ನಮ ಶಿವಾಯ ಅನ್ನುವಂತಹ ಮಂತ್ರವನ್ನ ಮಿಥುನ ರಾಶಿಯವರು ಜಪ ಮಾಡ್ತಾ ನೀವು ಶಿವನಿಗೆ ಕ್ಷೀರಾಭಿಷೇಕ ಹಸುವಿನ ಹಾಲ್ನಿಂದ ಶಿವನಿಗೆ ಅಭಿಷೇಕ ಮಾಡಿಸೋದ್ರಿಂದ ಮಿಥುನ ರಾಶಿಯವರಿಗೆ ಶುಭ ಫಲ ಪ್ರಾಪ್ತಿಯಾಗುತ್ತೆ ಇನ್ನು ರಾಶಿ ಚಕ್ರದಲ್ಲಿ ನಾಲ್ಕನೇ ರಾಶಿಗೆ ಕರ್ಕಾಟಕ ರಾಶಿ ಯಾರು ಕರ್ಕಾಟಕ ರಾಶಿ ಜಾತಕರಿದ್ದೀರಿ ನಿಮ್ಮೆಲ್ಲರಿಗೂ ಕೂಡ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ ಹದಿನಾರು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ತೆರಡು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಕರ್ಕಾಟಕ ರಾಶಿ ಭವಿಷ್ಯ ಹಾಗಾದ್ರೆ ಕರ್ನಾಟಕ ರಾಶಿಯವರಿಗೆ ಹೇಗಿದೆ ಫಲಾನುಫಲ ಅನ್ನುವಂಥ ವಿಚಾರವನ್ನ ನಾನೀಗ ತಿಳಿಸ್ತಾ ಹೋಗ್ತೀನಿ ಕರ್ನಾಟಕ ರಾಶಿಯವರಿಗೆ ಎರಡನೇ ಮನೆಯಲ್ಲಿ ಬುಧ ಚತುರ್ಥ ಭಾವದಲ್ಲಿ ಶುಕ್ರ ಸಂಚಾರ ಅಂದ್ರೆ ಶುಕ್ರ ಚತುರ್ಥ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ಸುಖ ಪ್ರಾಪ್ತಿಯಾಗುತ್ತೆ ಹದಿನೆಂಟು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಶುಕ್ರ ತನ್ನ ನೀಚ ಕ್ಷೇತ್ರದಿಂದ ಕನ್ಯಾ ರಾಶಿಯಿಂದ ತುಲಾ ರಾಶಿಗೆ ರಾಶಿ ಪರಿವರ್ತನೆ ಆಗೋದ್ರಿಂದ ನಿಮಗೆ ವಾಹನಗಳಿಂದ ಸುಖ ತಾಯಿಯಿಂದ ಸಂತೋಷ ಆಮೇಲೆ ವಾಹನಗಳಿಂದ ಸುಖ ಅಂದ್ರೆ ವಾಹನ ಕೊಂಡ್ಕೊಳೋದು ಭೂಮಿ ಖರೀದಿ ಮಾಡಬೇಕು ಮನೆ ತಗೋಬೇಕು ಫ್ಲಾಟ್ ತಗೋಬೇಕು ಇವೆಲ್ಲ ಆಸಕ್ತಿ ಹೆಚ್ಚಾಗುವ ಸಾಧ್ಯತೆ ಇದೆ ಕಟಕ ರಾಶಿ ಅವರಿಗೆ ಈ ವಾರದಲ್ಲಿ ಎಷ್ಟು ದಿನ ಶುಭ ಎಷ್ಟು ದಿನ ಅಶುಭ ಅನ್ನುವಂತ ವಿಚಾರವನ್ನು ಕೂಡ ತಿಳಿಸ್ತೀನಿ ಆಮೇಲೆ ಸೂರ್ಯ ಕೂಡ ರಾಶಿ ಪರಿವರ್ತನೆ ಹದಿನಾರು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಸಿಂಹ ರಾಶಿಯಿಂದ ಕನ್ಯಾ ರಾಶಿಗೆ ಸೂರ್ಯ ರಾಶಿ ಪರಿವರ್ತನೆ ಆಗೋದ್ರಿಂದ ಧೈರ್ಯ ಹೆಚ್ಚಾಗುತ್ತೆ ಸ್ಥೈರ್ಯ ಹೆಚ್ಚಾಗತ್ತೆ ನಿಮಗೆ ಜಯ ವಿಜಯಗಳು ಪ್ರಾಪ್ತಿಯಾಗುತ್ತೆ ವಾರದ ಮೊದಲು ಐದು ದಿನ ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಶುಕ್ರವಾರ ಕೋಪ ಕೋಪವನ್ನ ಮಾಡ್ಕೋಬೇಡಿ ಅದಕ್ಕೆ ಕೋಪ ಮಾಡ್ಕೊಂಡ್ರೆ ಏನಾಗುತ್ತೆ ಕ್ರೋಧ ಪ್ರೀತಿಂ ಪ್ರಣಾಶಯತಿ ಮನೋ ವಿನಯ ನಾಶನ ಅಂತ ಹೇಳಲಾಗುತ್ತೆ ಕೋಪ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ನಮ್ಮಲ್ಲಿರುವ ಪ್ರೀತಿ ನಾಶ ಆಗುತ್ತೆ ನಾನು ನಾನು ಅನ್ನೋದ್ರಿಂದ ನಮ್ಮಲ್ಲಿರುವಂತಹ ವಿನಯ ಅನ್ನೋದು ನಾಶ ಆಗುತ್ತೆ ಕೋಪ ಕಲಹ ಮೂರ್ಖ ಕೆಲಸಗಳನ್ನ ಮಾಡ್ತೀರಿ ಮತ್ತೆ ಅನಾರೋಗ್ಯ ಉಂಟಾಗುತ್ತೆ ಪೈಲ್ಸ್ ರೋಗ ಇರೋ ಬಹಳ ಎಚ್ಚರಿಕೆಯನ್ನು ವಹಿಸಿ ಶ್ವಾಸನಾಳಕ್ಕೆ ಸಂಬಂಧಪಟ್ಟಂತ ತೊಂದರೆಗಳು ಉಂಟಾಗುವ ಸಾಧ್ಯತೆ ಇದೆ ಮಕ್ಕಳ ಜೊತೆ ವಿವಾದ ಆಗುವ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ ಘಟಕ ರಾಶಿ ಜಾತಕರಿಗೆ ಇನ್ನು ವಾರದ ಕೊನೆ ಎರಡು ದಿನ ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಶುಕ್ರವಾರ ಆದ್ರೆ ಶನಿವಾರ ಭಾನುವಾರ ನಿಮಗೆ ಎಲ್ಲಾ ರೀತಿಯ ಅನುಕೂಲ ಸೌಕರ್ಯಗಳು ಮತ್ತು ಕಾಣಿಕೆ ಗಿಫ್ಟ್ ಸಿಗುವಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ ಕರ್ಕಾಟಕ ರಾಶಿ ಜಾತಕರಿಗೆ ಹಾಗಾದ್ರೆ ಕರ್ಕಾಟಕ ರಾಶಿ ಜಾತಕರು ಈ ವಾರ ಏನ್ ಪರಿಹಾರ ಮಾಡ್ಕೋಬೇಕು ದೇವರ ದೇವ ಯಾರು ಮಹಾದೇವ ಓಂ ಮಹಾದೇವಾಯ ನಮಃ ಅಂತ ಹೇಳಿ ಶಿವನ ಪೂಜೆ ಮಾಡ್ತಾ ನೀವು ಕೂಡ ಗಂಗಾ ಜಲದಿಂದ ಶಿವನ ಅಭಿಷೇಕ ಮಾಡಿಸೋದ್ರಿಂದ ಕಟಕ ರಾಶಿಯವರಿಗೆ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ ಇನ್ನ ರಾಶಿ ಚಕ್ರದಲ್ಲಿ ಐದನೇ ರಾಶಿಗೆ ಸಿಂಹ ರಾಶಿ ಹಾಗಾದ್ರೆ ಸಿಂಹ ರಾಶಿಯವರಿಗೆ ಹೇಗಿದೆ ಫಲಾನುಫಲ ಅನ್ನುವಂತ ವಿಚಾರವನ್ನ ತಿಳಿಸ್ತೀನಿ ಸಿಂಹ ರಾಶಿಯವರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ ಸಿಂಹ ರಾಶ್ಯಾಧಿಪತಿಯಾದಂತಹ ಸೂರ್ಯ ಹದಿನಾರು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಸಿಂಹ ರಾಶಿಯಿಂದ ಕನ್ಯಾ ರಾಶಿಗೆ ರಾಶಿ ಪರಿವರ್ತನೆ ಆಮೇಲೆ ಹದಿನೆಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಶುಕ್ರ ನಿಮಗೆ ದಶಮಾಧಿಪತಿಯಾದಂತಹ ಶುಕ್ರ ತೃತೀಯ ಭಾವಕ್ಕೆ ರಾಶಿ ಪರಿವರ್ತನೆ ಆಗ್ತಾನೆ ಹಾಗಾದ್ರೆ ಸಿಂಹ ರಾಶಿಯವರಿಗೆ ಯಾವ ರೀತಿ ಫಲಾನುಫಲ ಪ್ರಾಪ್ತಿಯಾಗುತ್ತೆ ಅನ್ನುವಂಥ ವಿಚಾರ ನೋಡಿ ಈಗ ಸಿಂಹ ರಾಶಿಯವರಿಗೆ ಶುಕ್ರ ತೃತೀಯ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ನಿಮಗೆಲ್ಲಾ ಕೆಲಸ ಕಾರ್ಯಗಳಲ್ಲಿ ಜಯ ವಿಜಯ ಸಫಲತೆ ಅನ್ನೋದು ಪ್ರಾಪ್ತಿಯಾಗುತ್ತೆ ಆಮೇಲೆ ನಿಮಗೆ ಯಾವ ತರ ಕೆಲಸಗಳು ಸಿಗ್ಬೋದು ಅಂದ್ರೆ ಕಮ್ಯುನಿಕೇಶನ್ ಇಂಡಸ್ಟ್ರೀಸ್ ಮಾರ್ಕೆಟಿಂಗ್ ಇಂಡಸ್ಟ್ರೀಸ್ ಅಂತ ಕಡೆ ಸಿಂಹ ರಾಶಿಯವರಿಗೆ ಉದ್ಯೋಗ ಪ್ರಾಪ್ತಿಯಾಗುತ್ತದೆ ಜಿಮ್ ಇರ್ಬೋದು ಇನ್ನೊಬ್ಬರಿಗೆ ಮೆಡಿಟೇಷನ್ ಕಲಿಸುವಂತದಿರ್ಬೋದು ಇನ್ನ ಕೆಲವು ಪ್ರಾಡಕ್ಟ್ ಗಳನ್ನ ಸೇಲ್ ಮಾಡ್ಬೇಕಾಗುತ್ತೆ ಸೇಲ್ಸ್ ಡಿಪಾರ್ಟ್ಮೆಂಟ್ಗಳಲ್ಲಿ ನಿಮಗೆ ಉದ್ಯೋಗ ಅವಕಾಶಗಳು ಪ್ರಾಪ್ತಿಯಾಗುವಂತಹ ಲಕ್ಷಣಗಳು ಕಂಡು ಬರ್ತಾ ಇದೆ ನಿಮ್ ನೀವು ಮಾಡುವಂತ ವೃತ್ತಿ ಧೈರ್ಯ ಸಾಹಸದಿಂದ ಇರುತ್ತೆ ಮತ್ತೆ ನಿಮಗೆ ವಿಜಯ ಕೂಡ ಪ್ರಾಪ್ತಿಯಾಗುವಂತಹ ಸಾಧ್ಯತೆ ಇರುತ್ತೆ ಸೂರ್ಯ ಎರಡನೇ ಮೇಲೆ ಸಂಚಾರ ಆಗ್ಬೇಕಾದ್ರೆ ಮಾತಾಡಬೇಕಾದ್ರೆ ಬಹಳ ಎಚ್ಚರಿಕೆಯನ್ನು ವಹಿಸಿ ಯೋಚನೆ ಮಾಡಿ ನೀವು ಮಾತಾಡೋದ್ರಿಂದ ನಿಮ್ಗೆ ಒಳ್ಳೇದು ಅನ್ನುವಂತಹ ವಿಚಾರ ವಾರದ ಮೊದಲ ದಿನ ಹದಿನಾರು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಅನಂತ ಪದ್ಮನಾಭ ವ್ರತ ಇದೆ ಎಲ್ಲರಿಗೂ ಕೂಡ ಅನಂತ ಪದ್ಮನಾಭ ಸ್ವಾಮಿಯ ಆಶೀರ್ವಾದ ನಿಮಗೆ ಪ್ರಾಪ್ತಿಯಾಗ್ಲಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಸಿಂಹರಾಶಿ ಜಾತಕರಿಗೆ ಇನ್ನು ಸಿಂಹ ರಾಶಿ ಜಾತಕರಿಗೆ ಸಪ್ತಮದಲ್ಲಿ ಶನಿ ವೈವಾಹಿಕ ಜೀವನದಲ್ಲಿ ತುಂಬಾ ತೊಂದರೆಗಳು ಕೂಡ ಕಂಡು ಬರ್ತಾ ಇರುತ್ತೆ ಅಂತಹ ಸಮಸ್ಯೆಗಳನ್ನ ಎದುರಿಸುವಂಥವ್ರು ನೀವಿಬ್ಬರ ಜಾತಕಗಳನ್ನ ಪತಿ ಪತ್ನಿ ಇಬ್ಬರ ಜಾತಕಗಳನ್ನ ತೋರಿಸಿ ಪರಿಹಾರವನ್ನ ಮಾಡ್ಕೋಬೇಕು ಅಂತ ಹೇಳ್ತಾ ಸಿಂಹರಾಶಿಯವರಿಗೆ ವಾರದಲ್ಲಿ ಎಷ್ಟು ದಿನ ಶುಭ ಎಷ್ಟು ದಿನ ಅಶುಭ ಅಂದ್ರೆ ಸೋಮವಾರ ಮಂಗಳವಾರ ಬುಧವಾರ ರುಚಿಕರವಾದ ಆಹಾರ ಅನ್ನಹಿ ಪೂರ್ಣ ಬ್ರಹ್ಮ ಅಂತೀವಿ ಅಂದ್ರೆ ಆಹಾರವೇ ಒಂದು ಬ್ರಹ್ಮ ಅಲ್ವಾ ನಾವು ತಿನ್ನುವಂತ ಆಹಾರ ನಮಗೆ ಆರೋಗ್ಯ ಶಕ್ತಿಯನ್ನು ಕೊಡುತ್ತೆ ರುಚಿಕರ ಆಹಾರ ಪಾನೀಯಗಳನ್ನ ಸ್ವೀಕಾರ ಮಾಡ್ತೀರಿ ಮಾನಸಿಕವಾಗಿ ಸಂತೋಷವಾಗಿರ್ತೀರಿ ನೀವು ಮಾಡುವಂತ ವೃತ್ತಿಯಲ್ಲಿ ಲಾಭ ಆಗುತ್ತೆ ಸರ್ಕಾರದ ಜೊತೆಗಿನ ವ್ಯವಹಾರದಿಂದ ಲಾಭವನ್ನ ಕೂಡ ಪಡಿತೀರಿ ಇನ್ನ ವಾರದ ಕೊನೆ ನಾಲ್ಕು ದಿನಗಳು ಸೋಮವಾರ ಮಂಗಳವಾರ ಬುಧವಾರ ಬಿಟ್ರೆ ಗುರುವಾರ ಶುಕ್ರವಾರ ಶನಿವಾರ ಭಾನುವಾರ ಅಜೀರ್ಣ ಆಗುವಂಥದ್ದು ಕಷ್ಟಗಳು ಹೆಚ್ಚಾಗುವಂಥದ್ದು ಪೈಲ್ಸ್ ರೋಗ ಇರೋರಿಗೆ ಬಹಳ ಎಚ್ಚರ ಅಂತವರ್ಗೂ ಕೂಡ ಸಮಸ್ಯೆಗಳು ಉಂಟಾಗುವ ಸಾಧ್ಯತೆ ಇದೆ ಆದ್ರೆ ವಾರದ ಕೊನೆ ನಾಲ್ಕು ದಿನ ಟೈಮ್ ನಿಮಗೆ ಚೆನ್ನಾಗಿರಲ್ಲ ಅದಕ್ಕೆ ನೀವು ಈ ವಾರದಲ್ಲಿ ಶಿವನಿಗೆ ಪಂಚಾಮೃತ ಅಭಿಷೇಕವನ್ನ ಮಾಡ್ತಾ ಪಂಚಾಕ್ಷರಿ ಮಂತ್ರ ಓಂ ನಮ ಶಿವಾಯ ಅನ್ನುವಂತ ಮಂತ್ರವನ್ನು ಜಪ ಮಾಡಿ ನಿಮಗೆ ನೆಗೆಟಿವ್ ಎಫೆಕ್ಟು ಕಡಿಮೆ ಆಗುತ್ತೆ ಅದಕ್ಕೆ ಆರೋಗ್ಯದ ಕಡೆ ವಾರದ ಕೊನೆಯ ನಾಲ್ಕು ದಿನ ಆರೋಗ್ಯ ಅಜೀರ್ಣ ಅಂದಾಗ ಫಿಜ್ಜಲ್ಲಿರುವಂತಹ ಆಹಾರವನ್ನ ಜಾಸ್ತಿ ತಿನ್ಬಾರದು ಫ್ರೆಶ್ ಆಗಿರುವಂತಹ ಆಹಾರವನ್ನ ಸಿಂಹ ರಾಶಿಯವರು ಸ್ವೀಕಾರ ಮಾಡಬೇಕು ಆರೋಗ್ಯಂ ಪರಮಂ ಭಾಗ್ಯಂ ಸ್ವಸ್ಥಯಂ ಸರ್ವರ್ಥ ಸಾಧನಂ ಅನ್ನುವಂಥ ವಿಚಾರವನ್ನು ತಿಳ್ಕೊಂಡು ಆರೋಗ್ಯದ ಕಡೆ ಹೆಚ್ಚು ಗಮನ ನಾವು ಸಂಪಾದನೆ ಹಣ ಸಂಪಾದನೆ ಮಾಡಕ್ಕೆ ಎಷ್ಟು ಟೈಮ್ ಕೊಡ್ತೀವೋ ಅಷ್ಟೇ ನಮ್ಮ ಉತ್ತಮ ಆರೋಗ್ಯ ಸಂಪಾದನೆ ಮಾಡೋಕ್ಕೂ ಕೂಡ ನಾವು ಕೊಡಬೇಕು ಅನ್ನೋದನ್ನ ಅಂಡರ್ಲೈನ್ ಮಾಡ್ಕೊಳ್ಳಿ ಇನ್ನ ಪರಿಹಾರನು ಕೂಡ ಹೇಳಿದೀನಿ ಇನ್ನ ರಾಶಿ ಚಕ್ರದಲ್ಲಿ ಆರನೇ ರಾಶಿಗೆ ಕನ್ಯಾ ರಾಶಿ ಕನ್ಯಾ ರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ ಹದಿನಾರು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ತೆರಡು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಕನ್ಯಾ ರಾಶಿ ಭವಿಷ್ಯ ಕನ್ಯಾ ರಾಶಿಗೆ ರಾಷ್ಟ್ರಾಧಿಪತಿಯಾದಂತಹ ಬುಧ ವೇಸ್ಥಾನದಲ್ಲಿ ಹದಿನಾರು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ನಿಮ್ಮ ಜನ್ಮ ರಾಶಿಗೆ ಸೂರ್ಯ ಸಂಚಾರ ಆಗ್ತಾ ಇರೋದ್ರಿಂದ ನಿಮಗೆ ಸ್ವಲ್ಪ ಆರೋಗ್ಯ ಸಮಸ್ಯೆಗಳು ಎದುರ ಎದುರು ಕಾಣುವ ಎದುರು ಕಂಡು ಬರ್ತಾ ಇದೆ ಅದಕ್ಕೆ ಆರೋಗ್ಯದ ಕಡೆ ಕನ್ಯಾ ರಾಶಿಯವರು ಎಚ್ಚರಿಕೆಯನ್ನ ವಹಿಸಬೇಕು ಅಥವಾ ಕೆಲವರಿಗೆ ಕೂದಲು ಜಾಸ್ತಿ ಉದುರುಬಹುದು ಆತರ ಸಮಸ್ಯೆಗಳು ಒಂದಲ್ಲ ಒಂದು ರೀತಿಯಲ್ಲಿ ಆರೋಗ್ಯ ಸಮಸ್ಯೆಗಳನ್ನ ನೀವು ಎದುರಿಸಬೇಕಾಗತ್ತೆ ಧನ ಫೈನಾನ್ಷಿಯಲ್ ವಿಷಯದಲ್ಲಿ ತುಂಬಾ ಚೆನ್ನಾಗಿರ್ತೀರ ನಿಮ್ಗೆ ಆಲ್ರೆಡಿ ಗುರುಬಲ ಇದೆ ಅದ್ರ ಅದ್ರ ಜೊತೆಗೆ ಶುಕ್ರ ಬಲ ಬೇರೆ ನಿಮಗೆ ಧನ ನಿಮ್ಮ ಕುಟುಂಬ ಸೌಖ್ಯ ನಿಮಗೆ ಪ್ರಾಪ್ತಿಯಾಗುತ್ತೆ ನೀವು ಮಾತಾಡುವಂತ ಆಹ್ಲಾದಕರ ಮಾತಿನಿಂದ ಎಲ್ಲರಿಗೂ ಕೂಡ ಆಕರ್ಷಣೆ ಆಗುತ್ತೆ ನೀವು ಫೈನಾನ್ಷಿಯಲಿ ತುಂಬಾ ಚೆನ್ನಾಗ್ ಆಗ್ತೀರಿ ಹಣ ಅನ್ನೋದು ನಿಮ್ಮನ್ನ ಹುಡ್ಕೊಂಡು ಬರುತ್ತೆ ಅನ್ನುವಂತ ವಿಚಾರ ಯಾ ಹೇಗೆ ನಿಮಗೆ ಧನ ಪ್ರಾಪ್ತಿ ಆಗುತ್ತೆ ಅಂದ್ರೆ ನೀವು ಮಾಡುವಂತಹ ಧಾರ್ಮಿಕ ಕಾರ್ಯಗಳಿಂದಲೂ ಕೂಡ ನಿಮಗೆ ಧನ ಪ್ರಾಪ್ತಿಯಾಗುವ ಸಾಧ್ಯತೆಗಳಿದೆ ಯಾರ್ಯಾರು ಪುರೋಹಿತರಿದಿರಿ ಯಾರ್ಯಾರು ಪುಣ್ಯ ಕಾರ್ಯಗಳನ್ನ ಮಾಡ್ತಾ ಇದ್ದೀರಿ ಅಥವಾ ಯಾರ್ಯಾರು ಸ್ಕೂಲಲ್ಲಿ ಟೀಚರ್ಸ್ ಆಗಿದ್ದೀರಿ ಯಾರ್ಯಾರು ಗುರುಗಳಾಗಿದ್ದೀರಿ ನಿಮ್ಮೆಲ್ಲರಿಗೂ ಕೂಡ ಒಳ್ಳೆ ಧನ ಪ್ರಾಪ್ತಿ ಆಗುತ್ತೆ ಗುರು ಅಂದಾಗ ಲೆಕ್ಚರರ್ ಆಗಿರ್ಬೋದು ಟೀಚರ್ ಆಗಿರ್ಬೋದು ಯಾರೇ ಆಗಿರ್ಬೋದು ಒಬ್ಬರಿಗೆ ವಿದ್ಯೆಯನ್ನು ಕಲಿಸುವಂಥವ್ರು ಯಾರೇ ಗುರುಗಳಾಗಿದ್ರು ಕೂಡ ಅಂಥವ್ರಿಗೂ ಕೂಡ ಅನುಕೂಲಗಳು ಕಂಡು ಬರ್ತಾ ಇದೆ ಕನ್ಯಾ ರಾಶಿ ಜಾತಕರಿಗೆ ವಾರ ಹಾಗಾದ್ರೆ ಈ ವಾರದಲ್ಲಿ ಎಷ್ಟು ದಿನ ಶುಭ ಎಷ್ಟು ದಿನ ಅಶುಭ ಗುರುಜಿ ಅಂತ ನೀವೇನ ಪ್ರಶ್ನೆ ಮಾಡಿದ್ರೆ ಕನ್ಯಾ ರಾಶಿಯವರಿಗೆ ವಾರದ ಮೊದಲು ಐದು ದಿನ ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಶುಕ್ರವಾರ ಶತ್ರುಗಳನ್ನ ಸೋಲಿಸ್ತೀರಿ ಐದ್ ದಿನ ಸೂಪರ್ ವ್ಯಾಧಿಗಳು ನಿಮ್ಗೆ ಏನ್ ಕಾಯಿಲೆಗಳಿದೆಯೇ ಅದು ನಿವಾರಣೆ ಆಗುತ್ತೆ ಆದ್ರೆ ಸೂರ್ಯ ಜನ್ಮರಾಶಿಗೆ ಸಂಚಾರ ಆದಾಗ ಆರೋಗ್ಯ ಸಮಸ್ಯೆ ಉಂಟಾಗುತ್ತೆ ಅದು ನಿವಾರಣೆ ಕೂಡ ಆಗುತ್ತೆ ಗೃಹದಲ್ಲಿ ಶಾಂತಿ ಗೌರವ ಮತ್ತು ಸನ್ಮಾನಗಳು ನಿಮಗೆ ಪ್ರಾಪ್ತಿಯಾಗುವ ಸಾಧ್ಯತೆಗಳು ಅತಿ ಹೆಚ್ಚಾಗಿ ಕಂಡು ಬರ್ತಾ ಇದೆ ಆದ್ರೆ ವಾರದ ಕೊನೆ ಎರಡು ದಿನ ಶನಿವಾರ ಭಾನುವಾರ ಏನಾದರೂ ಆಪಾದನೆಗಳು ಬರುವ ಸಾಧ್ಯತೆಗಳಿದೆ ನೀವು ವಿವಾಹ ಆಗಿದ್ದರೆ ನಿಮ್ಮ ಸಂಗಾತಿಯ ಜೊತೆ ವಿವಾದ ಉಂಟಾಗ್ಬೋದು ನೀವು ಪುರುಷರಾಗಿದ್ದರೆ ನಿಮ್ಮ ಪತ್ನಿಯ ಜೊತೆ ವಿವಾದ ನೀವು ಸ್ತ್ರೀ ಜಾತಕರಾಗಿದ್ದರೆ ನಿಮ್ಮ ಪತಿಯ ಜೊತೆ ವಿವಾದ ಉಂಟಾಗುವ ಸಾಧ್ಯತೆ ಇದೆ ಕನ್ಯಾ ರಾಶಿ ಜಾತಕರು ಎಚ್ಚರವನ್ನ ವಹಿಸಬೇಕು ಅನ್ನುವಂತಹ ವಿಚಾರ ಹಾಗಾದ್ರೆ ಕನ್ಯಾ ರಾಶಿಯವರಿಗೆ ಯಾವ ನನಗೇನು ನಿಮ್ ಮನಸ್ಸಲ್ಲಿ ಇರಬೇಕು ಶಿವಂ ಸದಾ ಸಹಾಯತೆ ಶಿವ ನನಗೆ ಸದಾ ಸಹಾಯ ಮಾಡ್ತಾನೆ ಅನ್ನುವಂತಹ ಭಾವನೆ ಇದ್ದಾಗ ಶಿವ ನಮ್ಮನ್ನ ಕೈ ಬಿಡಲ್ಲ ಕಾಪಾಡಿ ಕಾಪಾಡ್ತಾನೆ ಅದಕ್ಕೆ ಕನ್ಯಾ ರಾಶಿ ಜಾತಕರು ಓಂ ಸರ್ವಜ್ಞಾಯ ನಮಃ ಅನ್ನುವಂತಹ ಮಂತ್ರ ಜಪ ಮಾಡ್ಬೇಕು ಶಿವ ಸರ್ವಜ್ಞ ಎಲ್ಲವನ್ನ ತಿಳಿದಿಂತ ತಿಳಿದಂತಹನು ಅದಕ್ಕೆ ಓಂ ಸರ್ವಜ್ಞಾಯ ನಮಃ ಅನ್ನುವಂತ ಮಂತ್ರ ಜಪ ಮಾಡ್ತಾ ಶಿವನಿಗೆ ವಿಭೂತಿಯಿಂದ ನೀವು ಪೂಜೆ ಮಾಡೋದ್ರಿಂದ ಕನ್ಯಾ ರಾಶಿಯವರಿಗೆ ಶುಭ ಫಲಗಳು ಈ ವಾರ ಪ್ರಾಪ್ತಿಯಾಗುತ್ತೆ ಇನ್ನ ರಾಶಿ ಲಕ್ರದಲ್ಲಿ ಸಪ್ತಮ ರಾಶಿಗೆ ತುಲಾ ರಾಶಿ ತುಲಾರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ ಹದಿನಾರು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ತೆರಡು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರ ತುಲಾರಾಶಿ ಭವಿಷ್ಯ ತುಲಾರಾಶಿಗೆ ಹದಿನಾರನೇ ತಾರೀಕೆ ಸೋಮವಾರ ನಿಮ್ಮ ಜನ್ಮ ರಾಶಿಗೆ ಶುಕ್ರನ ಸಂಚಾರ ಆಗ್ತಾ ಇದೆ ನಿಮ್ಗೇನು ಆಸೆ ಊಟ ಉಂಟಾಗುತ್ತೆ ಲಕ್ಷುರಿ ಒಳ್ಳೆ ಕಾರು ಒಳ್ಳೆ ಟೀ ಶರ್ಟ್ ಅಥವಾ ಒಳ್ಳೆ ಬಟ್ಟೆ ಒಡವೆ ಆ ಲಕ್ಷುರಿ ನಿಮ್ಮ ಶರೀರವನ್ನ ತನ್ನ ಅದು ನೀವು ಸ್ತ್ರೀ ಆಗಿರ್ಬೋದು ಪುರುಷ ಆಗಿರ್ಬೋದು ತುಂಬಾ ಚೆನ್ನಾಗಿ ಬೇರೊ ಆಕರ್ಷಣೀಯ ಕಾಣಬೇಕು ಪ್ರಾಪಂಚಿಕ ಸುಖ ಅದನ್ನ ಲೌಕಿಕ ಸುಖ ಅಂತಾರೆ ಮತ್ತೊಂದು ಸುಖ ಅಂದ್ರೆ ಅಲೌಕಿಕ ಸುಖ ಆದ್ರೆ ನಿಮ್ಗೆ ಪ್ರಾಪಂಚಿಕ ಸುಖ ಕೊಡುವಂಥನು ಶುಕ್ರ ಆಸೆ ಆಕಾಂಕ್ಷೆಗಳನ್ನ ಉದ್ಭವ ಮಾಡಿಸುವಂಥನು ಶುಕ್ರ ಶುಕ್ರ ನಿಮ್ಮ ಜನ್ಮ ರಾಶಿಗೆ ಸಂಚಾರ ಆದಾಗ ನಿಮಗೆ ಪ್ರಾಪಂಚಿಕ ಎಲ್ಲಾ ಸುಖಗಳು ಪ್ರಾಪ್ತಿಯಾಗುವಂಥದ್ದು ಅದಕ್ಕಾಗಿ ಹಣ ವ್ಯಯ ಆಗುವ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ ಆಮೇಲೆ ವ್ಯಯ ಭಾವದಲ್ಲಿ ಹದಿನೆಂಟು ಒಂಬತ್ತು ಹದಿನಾರು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಸೂರ್ಯ ಕೂಡ ಕನ್ಯಾ ರಾಶಿಗೆ ರಾಶಿ ಪರಿವರ್ತನೆ ಆಗ್ತಾನೆ ಆದ್ರೆ ನಿಮ್ಮ ಸ್ನೇಹಿತರನ್ನ ನೀವು ಕಳ್ಕೊಬಹುದು ಅಥವಾ ನಿಮ್ಮ ಅಣ್ಣ ನಿಮ್ಮ ಅಕ್ಕ ಅಥವಾ ಎಲ್ಡರ್ಸ್ ಯಾರಿದ್ದಾರೆ ಅವ್ರ ಜೊತೆಗೆ ವಿವಾದಗಳು ಕೂಡ ಉಂಟಾಗುವ ಸಾಧ್ಯತೆ ಇದೆ ತುಲಾ ರಾಶಿಯವರಿಗೆ ಪ್ರಾಪಂಚಿಕ ಸುಖ ಸಂಪತ್ತುಗಳು ಅನುಭವಿಸುವಂತದ್ದು ಸಡನ್ ಆಗಿ ಯಾವುದೋ ಒಂದು ನೀವು ಶೇರ್ ಮಾರ್ಕೆಟ್ ಅಲ್ಲಿ ಹಣ ಹೂಡಿಕೆ ಹೂಡಿಕೆ ಮಾಡಿದ್ರೆ ಡಿವಿಡೆಂಡ್ ಬಂದ್ಬಿಡ್ಬೋದು ಅಥವಾ ಯಾವುದೋ ನಿಮಗೆ ಲಾಭ ಆಗ್ಬಿಡ್ಬೋದು ಈ ತರ ತುಲಾರಾಶಿಯವರಿಗೆ ಅನುಕೂಲಗಳಾಗುತ್ತೆ ತುಲಾರಾಶಿಯವರಿಗೆ ಸೋಮವಾರ ಮಂಗಳವಾರ ಬುಧವಾರ ಜೀರ್ಣ ಶಕ್ತಿಯಲ್ಲಿ ತೊಂದರೆ ಆಗುತ್ತೆ ಅದಕ್ಕೆ ಆಹಾರ ಪದ್ಧತಿಯನ್ನ ಸರಿಯಾಗಿ ನೀವು ಇಟ್ಕೋಬೇಕು ಅನ್ನಹಿ ಪೂರ್ಣ ಬ್ರಹ್ಮ ಅಂತೀವಿ ಅದಕ್ಕೆ ನಮ್ಮ ಆರೋಗ್ಯವೇ ಭಾಗ್ಯ ಅಲ್ವಾ ಅದಕ್ಕೆ ಆರೋಗ್ಯಂ ಪರಮಂ ಭಾಗ್ಯಂ ಸ್ವಸ್ಥಯಂ ಸರ್ವರ್ಥ ಸಾಧನಂ ಅಂತೀವಿ ನಮ್ಮ ಆರೋಗ್ಯ ಚೆನ್ನಾಗಿರ್ಬೇಕಾರೆ ನಾವು ಉತ್ತಮವಾದಂತಹ ಸಾತ್ವಿಕ ಆಹಾರ ತಿಂದಾಗ ಒಳ್ಳೆ ಆರೋಗ್ಯ ಚೆನ್ನಾಗಿರುತ್ತೆ ಮಕ್ಕಳಲ್ಲಿ ಅನಾರೋಗ್ಯ ಉಂಟಾಗ್ಬೋದು ನಿಮ್ಗೆ ಗ್ಯಾಸ್ಟ್ರಿಕ್ ಆಗ್ಬೋದು ಅದಕ್ಕೆ ವ್ಯರ್ಥ ಖರ್ಚುಗಳು ಕೂಡ ಸೋಮವಾರ ಮಂಗಳವಾರ ಬುಧವಾರ ಜಾಸ್ತಿ ಆಗುವ ಸಾಧ್ಯತೆ ಇದೆ ಆದ್ರೆ ವಾರದ ಕೊನೆ ನಾಲ್ಕು ದಿನ ಸೋಮವಾರ ಮಂಗಳವಾರ ಬುಧವಾರ ಬಿಟ್ರೆ ಇನ್ನ ಗುರುವಾರ ಶುಕ್ರವಾರ ಶನಿವಾರ ಭಾನುವಾರ ನಾಲ್ಕು ದಿನ ಟೈಮ್ ಚೆನ್ನಾಗಿರುತ್ತೆ ನೀವು ಮಾಡುತ್ತಿರುವಂತಹ ವೃತ್ತಿಯಲ್ಲಿ ಲಾಭ ಆಗತ್ತೆ ಗೌರವ ಮತ್ತು ಸನ್ಮಾನಗಳು ಪ್ರಾಪ್ತಿಯಾಗುತ್ತೆ ಉತ್ತಮವಾದ ಆಹಾರವನ್ನು ಸ್ವೀಕಾರ ಮಾಡ್ತಿರಿ ಹಿರಿಯರಿಂದ ಉತ್ತಮ ಹೆಸರನ್ನೂ ಕೂಡ ಪಡಿತೀರಿ ತುಲಾರಾಶಿ ಜಾತಕರು ಅದಕ್ಕೆ ತುಲಾರಾಶಿ ಜಾತಕರು ಓಂ ಸದ್ಗುರುವೇ ನಮಃ ಗುರುಗಳ ಗುರು ಸದ್ಗುರು ಶಿವ ಅದಕ್ಕೆ ಓಂ ಸದ್ಗುರುವೇ ನಮಃ ಅನ್ನುವಂತ ಮಂತ್ರ ಜಪ ಮಾಡ್ತಾ ಶಿವನಿಗ ಮತ್ತೊಂದು ರೂಪಗಳು ಸಿದ್ಧಲಿಂಗೇಶ್ವರ ಅಥವಾ ಬೇರೆ ಯಾವ ರೀತಿಯೂ ಕೂಡ ಶಿವನನ್ನ ನೀವು ಗುರುಗಳ ರೂಪದಲ್ಲಿ ಆ ನೀವು ಪ್ರಾರ್ಥನೆ ಮಾಡಿದಾಗ ಸದ್ಗುರು ಆದಂತಹ ಶಿವ ನಿಮಗೆ ಒಳ್ಳೇದ್ ಮಾಡ್ತಾನೆ ಅದಕ್ಕೆ ತುಲಾರಾಶಿಯವರು ಗಂಗಾ ಜಲದಿಂದ ಶಿವನ ಅಭಿಷೇಕ ಮಾಡೋದ್ರಿಂದ ನಿಮಗೆ ಉತ್ತಮವಾದಂತಹ ಫಲ ಪ್ರಾಪ್ತಿಯಾಗುತ್ತೆ ಇನ್ನ ರಾಶಿ ಚಕ್ರದಲ್ಲಿ ಎಂಟನೇ ರಾಶಿಗೆ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ ಹದಿನಾರು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ತೆರಡು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರ ವೃಷಿಕ ರಾಶಿ ಭವಿಷ್ಯ ವೃಷಿಕ ರಾಶಿ ಸೋಮವಾರದಿಂದ ಭಾನುವಾರದವರೆಗೂ ಹೇಗಿದೆ ನಿಮ್ಮ ಭವಿಷ್ಯ ಅನ್ನುವಂಥ ವಿಚಾರವನ್ನ ನಾನೀಗ ತಿಳಿಸ್ತಾ ಹೋಗ್ತೀನಿ ವೃಷಿಕ ರಾಶಿ ಜಾತಕರಿಗೆ ಸೂರ್ಯ ನಿಮಗೆ ಹತ್ತನೇ ಮನೆ ಅಧಿಪತಿ ಹನ್ನೊಂದನೇ ಮನೆಯಲ್ಲಿ ಸಂಚಾರ ಆಗ್ತಾನೆ ಹದಿನಾರು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ನಿಮಗೆ ಗೌರವ ಸ್ಥಾನಮಾನಗಳು ಸರ್ಕಾರದಲ್ಲಿದ್ರೆ ಅಲ್ಲಿ ಪ್ರಮೋಷನ್ ನಿಮಗೆಲ್ಲ ಬೇಕೋ ಅಲ್ಲಿಗೆ ಟ್ರಾನ್ಸ್ಫರ್ ಈಗ ಪೊಲೀಸ್ ಡಿಪಾರ್ಟ್ಮೆಂಟ್ ಇರ್ಬೋದು ಅಥವಾ ಸರ್ಕಾರದಲ್ಲಿ ಉನ್ನತವಾದ ಸ್ಥಾನಮಾನ ಐ ಎ ಎಸ್ ಕೆ ಎ ಎಸ್ ಆಫೀಸರ್ಸ್ಗಳಿಗೆ ತಮ್ಗೆ ಬೇಕಾದಂತಹ ಪ್ರದೇಶ ಪ್ಲೇಸ್ಗೆ ನೀವು ಟ್ರಾನ್ಸ್ಫರ್ ಕೂಡ ಮಾಡ್ಕೋಬಹುದು ಮತ್ತೆ ನಿಮಗೆ ಅಲ್ಲಿ ಸ್ಥಾನ ಮಾನ ಗೌರವಗಳು ಮತ್ತೆ ನೀವು ಮಾಡುವಂತ ಉದ್ಯೋಗದಿಂದ ನಿಮಗೆ ಲಾಭ ಉಂಟಾಗುವ ಸಾಧ್ಯತೆಗಳು ಕಂಡು ಬರ್ತಾ ಇದೆ ಕೃಷಿಕ ರಾಶಿ ಜಾತಕರಿಗೆ ನೀವು ಮಾಡುವಂತ ಉದ್ಯೋಗದಿಂದ ನಿಮಗೆ ಹೆಸರು ನಿಮ್ಮ ಎಲ್ಲಾ ಆಸೆ ಆಕಾಂಕ್ಷೆಗಳು ಕೂಡ ಈಡೇರುವ ಸಾಧ್ಯತೆಗಳು ಕಂಡು ಬರ್ತಾ ಇದೆ ಇನ್ನು ನಾನು ಸಾಫ್ಟ್ವೇರ್ ಕಂಪ್ನಿ ಕೆಲಸ ಮಾಡ್ತಾ ಇದ್ದೀನಿ ಗುರುಜಿ ನನಗೆ ಹೇಗಿದೆ ಉದ್ಯೋಗ ವಿಚಾರದಲ್ಲಿ ನಿಮಗೂ ಕೂಡ ಅನುಕೂಲ ಆಗುತ್ತೆ ನೀವು ಶುಕ್ರ ವ್ಯಯಸ್ಥಾನಕ್ಕೆ ಸಂಚಾರ ಆಗ್ತಾನೆ ಹದಿನೆಂಟು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ನೀವು ನಿಮ್ಮ ಸುಖ ಸಂತೋಷ ಲಕ್ಸುರಿಯಸ್ಗೋಸ್ಕರ ಉಲ್ಲಾಸ ಪಡೆಯಕ್ಕೋಸ್ಕರ ಹಣ ಖರ್ಚಾಗಬಹುದು ಮತ್ತು ಹೆಣ್ಣಿಗಾಗಿ ಸ್ತ್ರೀಗಾಗಿ ಹಣ ಖರ್ಚಾಗುವ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ ಆಗ ಋಷಿಕ ರಾಶಿಯವರಿಗೆ ವಾರದ ಮೊದಲು ಐದು ದಿನ ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಶುಕ್ರವಾರ ಮಾನಸಿಕ ಹಿಂಸೆ ಭಯ ಭಯಮೇ ಅದಕ್ಕೆ ಭಯ ಅನ್ನೋದಿರಬಾರದು ಭಯಮೇ ವಸ್ತಿ ಶತ್ರು ಭಯ ಅನ್ನೋದೇ ಬೇಡ ಧೈರ್ಯವಾಗಿರ್ರಿ ಶಿವಂ ಸದಾ ಸಹಾಯತೆ ಶಿವ ನಮಗೆ ಸದಾ ಸಹಾಯ ಮಾಡ್ತಾನೆ ಅನ್ನುವಂತಹ ಭಾವನೆ ಇರ್ಲಿ ಶಿವ ಅವಾಗ ಖಂಡಿತವಾಗ್ಲು ನೀವ್ ಅನ್ಕೊಂಡ್ರೆ ಶಿವ ಖಂಡಿತವಾಗ್ಲು ನಮ್ಗೆ ಸಹಾಯ ಮಾಡ್ತಾನೆ ನಿಮ್ಗೆ ನಿದ್ರಾಭಂಗ ಉಂಟಾಗುವಂಥದ್ದು ಅದಕ್ಕೆ ರಾತ್ರಿ ಮಲಗ್ಬೇಕಾದ್ರೆ ಫೋನ್ ಸ್ವಿಚ್ ಆಫ್ ಮಾಡ್ಕೊಳ್ಳಿ ಅಥವಾ ಫೋನ್ ದೂರ ಇಟ್ಕೊಳ್ಳಿ ಯಾರಾದ್ರೂ ಒಂದು ಅಶುಭ ವಾರ್ತೆ ಹೇಳಿದಾಗ ನಿಮ್ ನಿದ್ದೆ ಕೆಟ್ಟೋಗ್ಬೋದು ತಾಯಿ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗುವಂಥದ್ದು ಮತ್ತು ಅಜೀರ್ಣ ಉಂಟಾಗುವ ಸಾಧ್ಯತೆ ಅದಕ್ಕೆ ಸ್ಥಳೀಯ ಆಹಾರ ಅನ್ನಹಿ ಪೂರ್ಣ ಬ್ರಹ್ಮ ಅಂತ ಹೇಳಾಗುತ್ತೆ ಅದಕ್ಕೆ ಸರಿಯಾಗಿರುವಂತ ಆಹಾರ ನೀವು ಎಲ್ಲಿರ್ತಿರೋ ಸ್ಥಳೀಯ ಆಹಾರವನ್ನೇ ತಿನ್ಬೇಕು ಹಾಗಾದ್ರೆ ಏನ್ ಮಾಡ್ಬೇಕು ಗುರುಜಿ ನಮ್ಗೆ ಉತ್ತಮ ಆರೋಗ್ಯ ಬೇಕು ಅಂದಾಗ ಬ್ರಹ್ಮ ಮುಹೂರ್ತ ಉತ್ತಿಷ್ಟೇ ಸ್ವಸ್ಥು ರಕ್ಷಾತ್ಮ ಆಯುಷ ಆಯುಷ್ಯು ಆರೋಗ್ಯ ಚೆನ್ನಾಗಿರ್ಬೇಕಾದ್ರೆ ಬ್ರಹ್ಮ ಮುಹೂರ್ತದಲ್ಲಿ ಸೂರ್ಯೋದಯಕ್ಕಿಂತ ಮೂರು ಗಂಟೆಗಳ ಮೊದಲೇ ನೀವು ಅಥವಾ ಎರಡೂವರೆ ಗಂಟೆ ಮೊದಲೇ ನೀವು ಎದ್ದು ಆ ನೀವು ದೇವರ ಪೂಜೆ ಪುರಸ್ಕಾರಗಳನ್ನ ಮಾಡೋದ್ರಿಂದ ನಿಮ್ಗೆ ಆರೋಗ್ಯ ಕೂಡ ಪ್ರಾಪ್ತಿಯಾಗುವ ಪರಿಹಾರ ಕೂಡ ಹೇಳ್ತಾ ಇದ್ದೀನಿ ಆದ್ರೆ ವೃಷಿಕ ರಾಶಿಯವರಿಗೆ ಶನಿವಾರ ಭಾನುವಾರ ತುಂಬಾ ಟೈಮ್ ಚೆನ್ನಾಗಿರುತ್ತೆ ಗೃಹದಲ್ಲಿ ಶಾಂತಿಯ ವಾತಾವರಣ ಶತ್ರುಗಳನ್ನು ಕೂಡ ಸೋಲಿಸ್ತೀರಿ ಧನ ಪ್ರಾಪ್ತಿಯಾಗುವ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ ಹಾಗೆ ಅದಕ್ಕೆ ವೃಷಿಕ ರಾಶಿಯವರು ದೇವರ ದೇವ ಮಹಾದೇವನನ್ನ ಓಂ ಮಹಾದೇವಾಯ ನಮಃ ಅನ್ನುವಂತಹ ಮಂತ್ರ ಜಪ ಮಾಡ್ತಾ ಹಸುವಿನ ಹಾಲ್ನಿಂದ ಕ್ಷೀರಾಭಿಷೇಕವನ್ನ ಮಾಡಿಸಿ ಶಿವನಿಗೆ ನಿಮ್ಗೆ ಒಳ್ಳೆ ಫಲ ಅನ್ನೋದು ಪ್ರಾಪ್ತಿಯಾಗುತ್ತೆ ಇನ್ನು ರಾಶಿ ಚಕ್ರದಲ್ಲಿ ಒಂಬತ್ತನೇ ರಾಶಿಗೆ ಧನಸ್ಸು ರಾಶಿ ಯಾರಾದರೂ ಧನಸ್ಸು ರಾಶಿ ಜಾತಕರಿದ್ದೀರಿ ನಿಮಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ ಈ ವಾರದಲ್ಲಿ ಎರಡು ಗ್ರಹಗಳು ರಾಶಿ ಪರಿವರ್ತನೆ ಸೂರ್ಯ ಮತ್ತು ಶುಕ್ರ ಧನಸು ರಾಶಿಯವರಿಗೆ ಶು ಶುಕ್ರ ಆರನೇ ಮನೆ ಅಧಿಪತಿ ಮತ್ತು ಲಾಭಾಧಿಪತಿ ಆಗಿರೋದ್ರಿಂದ ನಿಮ್ಗೇನಾದ್ರು ಹೆಲ್ತ್ ಇನ್ಶೂರೆನ್ಸ್ ಇದ್ರೆ ಅದರಿಂದ ಲಾಭ ನೀವು ವೃತ್ತಿ ಯಾವ್ದು ಮಾಡ್ತಾ ಇರ್ತೀರಿ ಕಷ್ಟದಲ್ಲಿರೋರಿಗೆ ಸಹಾಯ ಮಾಡುವಂತ ವೃತ್ತಿ ಅಂದ್ರೆ ಯಾರು ಲಾಯರ್ಗಳು ನೀವು ಫೀಸ್ ಯಾವಾಗ್ ತಗೋಬೇಕಾಗುತ್ತೆ ಕಷ್ಟದಲ್ಲಿರೋತ್ರ ಫೀಸ್ ತಗೋಬೇಕು ಡಾಕ್ಟರ್ಗಳು ಅಷ್ಟೇ ನಿಮ್ಗೆ ದುಡ್ಡು ಇರ್ಲಿ ಇಲ್ದೇ ಇರ್ಲಿ ಕಷ್ಟ ಪಟ್ಟಾದ್ರೂ ಅದು ಇಲ್ಲ ಅಂತೀವ ಬೇಕಾದ್ರೆ ಒಂದೊತ್ತು ಊಟ ಮಾಡಲಿಲ್ಲ ಅಂದ್ರೆ ಪರವಾಗಿಲ್ಲ ಆರೋಗ್ಯ ಚೆನ್ನಾಗಿಲ್ಲ ಅಂದ್ರೆ ಏನ್ ಮಾಡ್ತೀವಿ ದುಡ್ಡು ಖರ್ಚು ಮಾಡೇ ಮಾಡ್ತೀವಿ ಲೀಗಲ್ ಏನಾದ್ರೂ ನಾವು ಫೈಟ್ ಮಾಡ್ಬೇಕಾದ್ರೆ ಹಣ ಖರ್ಚು ಮಾಡಿ ಸಾಲ ಮಾಡಿ ಆದ್ರೂ ಹಣ ಮಾಡ್ತೀವಿ ಆದ್ರಿಂದ ಧನಸು ರಾಶಿ ಜಾತಕರಿಗೆ ಈ ವಾರ ಅಂದ್ರೆ ಹದಿನಾರು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ತೆರಡು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಒಳಗಡೆ ಏನಾಗುತ್ತೆ ನಿಮಗೆ ಫಲಾನುಫಲ ಯಾವ ರೀತಿ ಪ್ರಾಪ್ತಿಯಾಗುತ್ತೆ ಲಾಯರ್ ಗಳಿಗೆ ಧನ ಪ್ರಾಪ್ತಿ ಡಾಕ್ಟರ್ ಗಳಿಗೆ ಧನ ಪ್ರಾಪ್ತಿಯಾಗುವ ಯೋಗ ಯಾಕೆಂದ್ರೆ ಋಣ ರೋಗಾದಿ ಯಾರಾದ್ರೂ ಋಣ ಸಾಲಗಳು ನಿಮ್ಮ ಹತ್ರ ತಗೊಂಡಿದ್ರೆ ಆ ಸಾಲವನ್ನ ವಾಪಸ್ ಕೊಡ್ತಾರೆ ಗುರುಜಿ ನಾನು ಯಾರಿಗೋ ಒಂದ್ ಕೋಟಿ ಕೊಟ್ಬಿಟ್ಟಿದ್ದೀನಿ ಕೆಲವ್ರಿಗೆ ಐವತ್ ಲಕ್ಷ ಕೊಟ್ಬಿಟ್ಟಿದ್ದೀನಿ ಕೊಡ್ತಾನೆ ಇಲ್ಲ ಅವರೇ ಹುಡುಕೊಂಡ್ ಮುಂದ್ ಕೊಡುವಂತ ಸಮಯನ ಕೂಡ ಬಂದ್ಬಿಡುತ್ತೆ ಅದಕ್ಕೆ ನಿಮ್ಮ ಜಾತಕಗಳನ್ನ ತೋರಿಸ್ಬೇಕು ಕೆಲವರು ಜಾತಕಗಳಲ್ಲಿ ಸಾಲ ಕೊಡಬಾರದು ಅಂತ ಯೋಗ ಇರುತ್ತೆ ಆದ್ರೂ ಸಾಲ ಕೊಟ್ಬಿಟ್ಟು ಕರ್ಕೊಂಡ್ಬಿಡ್ತೀರಾ ಅದಕ್ಕೆ ಸೋಮವಾರ ಮಂಗಳವಾರ ಬುಧವಾರ ನಿಮ್ಗೆ ಟೈಮ್ ತುಂಬಾ ಚೆನ್ನಾಗಿದೆ ಧನಸ್ಸು ರಾಶಿಯವ್ರಿಗೆ ಮಾನಸಿಕವಾಗಿ ನೆಮ್ಮದಿ ಇರುತ್ತೆ ಧೈರ್ಯ ಹೆಚ್ಚಾಗುತ್ತೆ ಧೈರ್ಯಂ ಸರ್ವರ್ಥ ಸಾಧನಂ ಧೈರ್ಯೇ ವಸತೆ ಲಕ್ಷ್ಮಿ ಯಾರು ಧೈರ್ಯದಿಂದ ಬಿಸ್ನೆಸ್ ಮಾಡ್ತಾರೆ ವ್ಯಾಪಾರ ಮಾಡ್ತಾರೆ ಅವ್ರಿಗೆ ಧನ ಪ್ರಾಪ್ತಿ ಆಗುತ್ತೆ ಧೈರ್ಯ ಹೆಚ್ಚಾಗುತ್ತೆ ಧನ ಲಾಭ ಆಗುತ್ತೆ ಉತ್ತಮವಾದ ಕೀರ್ತಿ ಕೂಡ ನಿಮಗೆ ಪ್ರಾಪ್ತಿಯಾಗುತ್ತೆ ಸೋಮವಾರ ಮಂಗಳವಾರ ಬುಧವಾರ ಇನ್ನು ಗುರುವಾರ ಶುಕ್ರವಾರ ಶನಿವಾರ ಭಾನುವಾರ ಈ ವಾರದಲ್ಲಿ ಟೈಮ್ ಚೆನ್ನಾಗಿರಲ್ಲ ಎಚ್ಚರ ನೀವೇನೇ ಪ್ರಯತ್ನಗಳನ್ನ ಮಾಡಿದ್ರು ಸೋಲು ಉಂಟಾಗುವಂಥದ್ದು ವಾಹನಗಳೆಲ್ಲ ನಿಂತೋಗ್ಬಿಟ್ರೆ ಬೇಜಾರು ಟ್ರಾಫಿಕ್ ಅಲ್ಲಿ ಬೆಂಗಳೂರಲ್ಲಿ ಅಂತೂ ನಿಂತೋಗ್ಬಿಟ್ರೆ ತುಂಬಾ ಹಿಂಸೆ ಅದಕ್ಕೆ ವಾಹನಗಳು ತೊಂದರೆ ಆಗ್ಬೋದು ಬೇಸರ ಆಗ್ಬೋದು ಮನಸ್ಸು ಸ್ಥಿರವಿರಲ್ಲ ನಿದ್ರಾಭಂಗ ಯಾರಾದ್ರೂ ಕಾಲ್ ಮಾಡಿ ಅಶುಭ ವಾರ್ತೆ ಹೇಳಿದಾಗ ನಮಗೇನಾಗುತ್ತೆ ನಿದ್ದೆ ಹೊಲ್ಟೋಗ್ಬಿಡುತ್ತೆ ಅವ್ರ ಅವರಲ್ಲಿರುವಂತ ಕೆಲವರು ಕಸ ಅದನ್ನ ಅಂತ ವಿಚಾರಗಳನ್ನ ತಲೆಲಿಟ್ಟಾಗ ನಿದ್ದೆ ಹೊರಟೋಗುತ್ತೆ ಅದಕ್ಕೆ ಮಲಗಬೇಕಾದ್ರೆ ಫೋನ್ ದೂರ ಇಟ್ಟು ದೇವ್ರನ್ನ ಪ್ರಾರ್ಥನೆ ಮಾಡಿ ನೀವು ಮಲಗ್ಬೇಕಾಗುತ್ತೆ ಹಾಗಾದ್ರೆ ಧನಸು ರಾಶಿಯವರಿಗೆ ಏನು ಪರಿಹಾರ ಮಾಡ್ಕೋಬೇಕು ಅಂದಾಗ ಧನಸು ರಾಶಿಯವರು ಪಂಚಾಕ್ಷರಿ ಮಂತ್ರ ಓಂ ನಮ ಶಿವಾಯ ಅನ್ನುವಂಥ ಮಂತ್ರವನ್ನ ಜಪ ಮಾಡ್ತಾ ಶಿವನಿಗೆ ಪಂಚಾಮೃತ ಅಭಿಷೇಕವನ್ನು ನೀವು ಮಾಡಿಸೋದ್ರಿಂದ ಧನಸು ರಾಶಿಯವರಿಗೆ ಶುಭ ಫಲ ಪ್ರಾಪ್ತಿಯಾಗುತ್ತೆ ಇನ್ನ ರಾಶಿ ಚಕ್ರದಲ್ಲಿ ಹತ್ತನೇ ರಾಶಿಯೇ ಮಕರ ರಾಶಿ ಮಕರ ರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ ಹದಿನಾರು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ತೆರಡು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮಕರ ರಾಶಿ ಭವಿಷ್ಯ ಅಂದ್ರೆ ಮಕರ ರಾಶಿಯವರಿಗೆ ಹೇಗಿದೆ ಫಲಾನುಫಲ ಅನ್ನುವಂಥ ವಿಚಾರವನ್ನು ತಿಳಿಸ್ತೀನಿ ಮಕರ ರಾಶಿಗೆ ಶುಕ್ರ ಯೋಗಕಾರಕ ಅಂದ್ರೆ ಮುಕ್ ಮಕರ ರಾಶಿಯವರಿಗೆ ಪಂಚಮಾಧಿಪತಿ ಮತ್ತು ದಶಮಾಧಿಪತಿಯಾಗಿ ದಶಮ ಭಾವದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ಮಕರ ರಾಶಿಯವರಿಗೆ ಯಾರು ವಿದ್ಯೆಯಿಂದ ಧನ ಸಂಪಾದನೆ ಮಾಡ್ತಾ ಇದ್ದೀರಿ ಎಜುಕೇಶನ್ ಇಸ್ ದ ಸೋರ್ಸ್ ಆಫ್ ಇನ್ಕಮ್ ಅಂತೀವಿ ನಾವೇನು ವಿದ್ಯೆಯನ್ನು ಓದಿದೀವಿ ಅದರಿಂದ ಹಣ ಸಂಪಾದನೆ ಮಾಡೋರಿಗೆ ಒಳ್ಳೆ ಧನ ಲಾಭ ಪ್ರಾಪ್ತಿಯಾಗಿ ಆಗುತ್ತೆ ಮಕರ ರಾಶಿ ಜಾತಕರಿಗೆ ಯಾಕಂದ್ರೆ ಪಂಚಮಾಧಿಪತಿಯಾಗಿದ್ದಾನೆ ನಿಮ್ಮ ಬುದ್ಧಿಯಿಂದ ಬುದ್ಧಿಶಕ್ತಿಯಿಂದ ವ್ಯವಹಾರ ಮಾಡೋರಿಗೆ ನಾಲೆಜ್ ಯೂಸ್ ಮಾಡೋರ್ಗೆ ಸ್ಮಾರ್ಟ್ ವರ್ಕ್ ಮಾಡೋರ್ಗೆ ಧನ ಲಾಭ ಹಾರ್ಡ್ ವರ್ಕ್ ಗಿಂತನೂ ಸ್ಮಾರ್ಟ್ ವರ್ಕ್ ಅಂತೀವಿ ಎರಡು ತರ ವರ್ಕ್ ಇರುತ್ತೆ ಕಷ್ಟಪಟ್ಟು ದುಡಿಯೋದು ಇನ್ನು ಬುದ್ಧಿಶಕ್ತಿಯಿಂದ ಸ್ಮಾರ್ಟ್ ವರ್ಕ್ ಮಾಡುವಂಥವ್ರಿಗೆ ಧನ ಲಾಭ ಮಕರ ರಾಶಿಯವರಿಗೆ ಪ್ರಾಪ್ತಿಯಾಗತ್ತೆ ಮಕ್ಕಳಿಂದ ನಿಮಗೆ ಲಾಭ ಆಗುತ್ತೆ ನಿಮ್ಮ ಪ್ರಿಯತಮ ಪ್ರಿಯತಮೆಯಿಂದ ನಿಮಗೆ ಅನುಕೂಲ ಆಗುತ್ತೆ ನೀವು ಮಾಡ್ತಾ ಇರುವಂತಹ ಉದ್ಯೋಗದಲ್ಲಿ ನಿಮಗೆ ಸುಖ ಸಂತೋಷ ಅನ್ನೋದು ಪ್ರಾಪ್ತಿಯಾಗುವ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ ಭಾಗ್ಯಸ್ಥಾನದಲ್ಲಿ ಸೂರ್ಯ ಹದಿನಾರು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ರಾಶಿ ಪರಿವರ್ತನೆ ಆಗೋದ್ರಿಂದ ನಿಮ್ಮ ತಂದೆ ಪಿತೃ ಕಾರ್ಯಗಳಿಂದ ನಿಮಗೆ ಒಳ್ಳೇದಾಗುವ ಸಾಧ್ಯತೆಗಳು ಕಂಡು ಬರುತ್ತೆ ಆದರೆ ಮಕರ ರಾಶಿಯವರಿಗೆ ಈ ವಾರದಲ್ಲಿ ಎಷ್ಟು ದಿನ ಶುಭ ಎಷ್ಟು ದಿನ ಅಶುಭ ಅಂದಾಗ ಸೋಮವಾರ ಮಂಗಳವಾರ ಬುಧವಾರ ಟೈಮ್ ಚೆನ್ನಾಗಿರಲ್ಲ ಮಕರ ರಾಶಿಯವರಿಗೆ ಮಾನ ನಷ್ಟ ಆಗ್ಬೋದು ಧನನಷ್ಟ ಆಗ್ಬೋದು ವಾದ ವಿವಾದಗಳಿಂದ ವಾಗ್ವಾದ ಉಂಟಾಗ್ಬೋದು ನೀವು ಮಾಡುವಂತ ಕಾರ್ಯಗಳಲ್ಲಿ ವಿಘ್ನಗಳು ಬರುವ ಸಾಧ್ಯತೆಗಳು ಕೂಡ ಕಂಡು ಬರುತ್ತೆ ಸೋಮವಾರ ಮಂಗಳವಾರ ಬುಧವಾರ ಇನ್ನು ಗುರುವಾರ ಶುಕ್ರವಾರ ಜಯ ಧನ ಪ್ರಾಪ್ತಿ ಉತ್ತಮ ವಸ್ತ್ರಗಳನ್ನ ನಿಮಗೆ ಪ್ರಾಪ್ತಿಯಾಗುತ್ತೆ ಇನ್ನು ವಾರದ ಕೊನೆ ಎರಡು ದಿನ ಶನಿವಾರ ಭಾನುವಾರ ಮಾನಸಿಕ ಹಿಂಸೆ ಎದೆಯಲ್ಲಿ ತೊಂದರೆ ಆಗ್ಬೋದು ಗ್ಯಾಸ್ಟ್ರಿಕ್ ಆಗ್ಬೋದು ಎಚ್ಚರ ಈ ವಾರದಲ್ಲಿ ಒಟ್ಟು ಮಕರ ರಾಶಿಯವರು ಐದು ದಿನ ಎಚ್ಚರ ಸೋಮವಾರ ಮಂಗಳವಾರ ಬುಧವಾರ ಮತ್ತೆ ಶನಿವಾರ ಭಾನುವಾರ ಅದಕ್ಕೆ ಮಕರ ರಾಶಿಯವರು ರುದ್ರಾಭಿಷೇಕವನ್ನ ಮಾಡಿಸ್ತಾ ಓಂ ರುದ್ರಾಯ ನಮಃ ಅನ್ನುವಂತ ಮಂತ್ರ ನೀವು ಜಪ ಮಾಡೋದ್ರಿಂದ ಮಕರ ರಾಶಿಯವರಿಗೆ ಶುಭ ಫಲ ಪ್ರಾಪ್ತಿಯಾಗುತ್ತೆ ನೆಗೆಟಿವ್ ಎಫೆಕ್ಟು ಕಮ್ಮಿ ಆಗುತ್ತೆ ಇನ್ನ ರಾಶಿ ಚಕ್ರದಲ್ಲಿ ಏಕಾದಶ ರಾಶಿ ಹನ್ನೊಂದನೇ ರಾಶಿಗೆ ರಾಶಿ ಕುಂಭ ಕುಂಭರಾಶಿಯವರು ಕಾಯ್ತಾ ಇದ್ದೀರಲ್ವಾ ಕುಂಭರಾಶಿಯವರಿಗೆ ಹದಿನಾರು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ತೆರಡು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರ ರಾಶಿ ಭವಿಷ್ಯ ಹಾಗಾದ್ರೆ ರಾಶಿಯವರಿಗೆ ಹೇಗಿದೆ ಫಲಾನುಫಲ ಅನ್ನುವಂತ ವಿಚಾರವನ್ನ ನಾನೀಗ ತಿಳಿಸ್ತೀನಿ ಕುಂಭ ರಾಶಿಯವರಿಗೆ ಶುಕ್ರ ಯೋಗಕಾರಕ ಶುಕ್ರ ನಿಮಗೆ ಭಾಗ್ಯಸ್ಥಾನದಲ್ಲಿ ಸಂಚಾರ ಆಗ್ತಿದ್ದಾನೆ ಹಾಗಾದ್ರೆ ಶುಕ್ರ ನಿಮ್ಗೆ ಯಾವ ರೀತಿಯಲ್ಲಿ ಧನಪ್ರಾಪ್ತಿ ಆಗುತ್ತೆ ತಂದೆಯಿಂದ ಧನ ಪ್ರಾಪ್ತಿ ನಿಮ್ಮ ಪಿತೃಗಳಿಂದ ನಿಮಗೆ ಧನ ಪ್ರಾಪ್ತಿ ಅಂದ್ರೆ ನಿಮ್ ತಾತ ಅಜ್ಜಿಯಿಂದ ಅನುಕೂಲಗಳಾಗುವಂಥದ್ದು ಯಾರು ದೇವಸ್ಥಾನದ ಪುರೋಹಿತರಿದ್ದೀರಿ ನಿಮಗೆ ಒಳ್ಳೆ ಧನ ಪ್ರಾಪ್ತಿಯಾಗುವಂಥದ್ದು ಯಾರು ಟೀಚರ್ಸ್ ಇದೀರಿ ಗುರುಗಳು ನಿಮಗೆ ಧನ ಪ್ರಾಪ್ತಿಯಾಗುವಂಥದ್ದು ಕುಂಭರಾಶಿಯವರಿಗೆ ಹೀಗೆ ಶುಕ್ರ ಒಳ್ಳೆ ದೈವ ಪೂಜೆಗಳನ್ನ ದೇವರ ಸಾಕ್ಷಾತ್ಕಾರಗಳಾಗುವ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ ಕುಂಭರಾಶಿ ಜಾತಕರಿಗೆ ಸೂರ್ಯ ನಿಮಗೆ ಸಪ್ತಮಾಧಿಪತಿ ಅಷ್ಟಮ ಭಾವದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ವಿವಾಹ ಜೀವನದಲ್ಲಿ ಏರುಪೇರುಗಳನ್ನ ನೀವು ನೋಡ್ಬೇಕಾಗುತ್ತೆ ಅದಕ್ಕೆ ವಿವಾಹ ಜೀವನದಲ್ಲಿ ತುಂಬಾ ಕಷ್ಟಪಡುವವರು ಇಬ್ಬರ ಜಾತಿಗಳನ್ನ ತೋರಿಸಿ ಪರಿಹಾರ ಮಾಡ್ಕೋಬೇಕು ಸೋಮವಾರ ಮಂಗಳವಾರ ಬುಧವಾರ ನಿಮಗೆ ಸನ್ಮಾನಗಳಾಗತ್ತೆ ಒಡವೆಗಳನ್ನ ಕೊಂಡ್ಕೊಂತೀರಿ ನಿಮ್ಗೆ ಗಿಫ್ಟ್ಗಳು ಕಾಣಿಕೆಗಳು ಸಿಗ್ಬೋದು ಸ್ನೇಹಿತರಿಂದ ಸ್ನೇಹಿತರನ್ನ ಸಂಧಿಸ್ತೀರಿ ಉಲ್ಲಾಸವಾಗಿರ್ತೀರಿ ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಶುಕ್ರವಾರ ವಾಗ್ವಾದಗಳು ಕಣ್ಣುಗಳಲ್ಲಿ ತೊಂದರೆ ಕುಟುಂಬದಲ್ಲಿ ದುಃಖ ಉಂಟಾಗುವ ಸಾಧ್ಯತೆಗಳು ಕಂಡು ಬರುತ್ತೆ ಮತ್ತೆ ವಾರದ ಕೊನೆ ಎರಡು ದಿನ ಮತ್ತೆ ಟೈಮ್ ಚೆನ್ನಾಗಿರುತ್ತೆ ಧೈರ್ಯ ಹೆಚ್ಚಾಗುತ್ತೆ ಧೈರ್ಯ ವಸತೆ ಲಕ್ಷ್ಮೀ ಎಲ್ಲಿ ಧೈರ್ಯ ಇದೆ ಅಲ್ಲಿ ಮಹಾಲಕ್ಷ್ಮಿ ನಿಲ್ಲಿಸ್ತಾಳೆ ಪ್ರಾಪ್ತಿಯಾಗುತ್ತೆ ನೆಮ್ಮದಿಯಾದಂತಹ ಜೀವನವನ್ನ ನೀವು ನಡೆಸ್ತೀರಿ ಈ ವಾರದಲ್ಲಿ ಒಟ್ಟು ಐದು ದಿನ ಶುಭ ಸೋಮವಾರ ಮಂಗಳವಾರ ಬುಧವಾರ ಶನಿವಾರ ಮತ್ತೆ ಭಾನುವಾರ ಹಾಗಾದರೆ ಕುಂಭರಾಶಿ ಜಾತಕರು ಕಾಲರ ಕಾಲ ಮಹಾಕಾಲ ನೆನಪು ಮಾಡಿ ಶಿವನೇ ಮಹಾಕಾಲ ಓಂ ಕಾಲ ಕಾಲೈ ನಮಃ ಅನ್ನುವಂತ ಮಂತ್ರ ಚಪ್ಪವನ್ನು ಮಾಡ್ತಾ ಗಂಗಾ ಜಲದಿಂದ ಶಿವನ ಪೂಜೆ ಮಾಡೋದ್ರಿಂದ ನಿಮಗೆ ಒಳ್ಳೆ ಫಲ ಅನ್ನೋದು ಪ್ರಾಪ್ತಿಯಾಗುತ್ತೆ ಇನ್ನು ರಾಶಿ ಚಕ್ರದಲ್ಲಿ ಹನ್ನೆರಡನೇ ರಾಶಿಗೆ ಮೀನರಾಶಿ ಹದಿನಾರು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ತೆರಡು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮೀನರಾಶಿ ಭವಿಷ್ಯ ನಾವನ್ನ ತಿಳಿಸ್ಕೊಡ್ತಾ ಇದ್ದೀನಿ ಪ್ರಿಯ ವೀಕ್ಷಕರೇ ನಿಮ್ಮೆಲ್ಲರಿಗೂ ಕೂಡ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ ನಿಮ್ಮ ಜನ್ಮ ರಾಶಿಗೆ ಆರನೇ ಮನೆ ಅಧಿಪತಿಯಾದಂತಹ ಸೂರ್ಯ ಸಪ್ತಮಕ್ಕೆ ರಾಶಿ ಪರಿವರ್ತನೆ ಆಗ್ತಾ ಇರೋದ್ರಿಂದ ನಿಮಗೆ ವಿವಾಹ ಆಗಿದ್ದರೆ ಅಥವಾ ಪಾರ್ಟ್ನರ್ಶಿಪ್ ವ್ಯವಹಾರ ಇದ್ರೆ ಶತ್ರುತ್ವ ಉಂಟಾಗ್ಬೋದು ನಿಮ್ಮ ಸಂಗಾತಿ ಜೊತೆ ಶತ್ರುತ್ವ ಉಂಟಾಗ್ಬೋದು ಅಥವಾ ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿ ಶತ್ರುತ್ವ ಉಂಟಾಗ್ಬೋದು ಅಥವಾ ನೀವು ಮನೆ ಯಾರ್ಗನ ಬಾಡಿಗೆ ಕೊಟ್ಟಿದ್ರೆ ಅಥವಾ ಲೀಸ್ ಕೊಟ್ಟಿದ್ರೆ ಅವ್ರ ಜೊತೆಗೆ ವಿವಾದಗಳು ಕೂಡ ಉಂಟಾಗುವ ಸಾಧ್ಯತೆಗಳು ಮೀನರಾಶಿಯವರಿಗೆ ಕಂಡು ಬರ್ತಾ ಇದೆ ಶುಕ್ರ ನಿಮಗೆ ಮೀನರಾಶಿಯವರಿಗೆ ಮೂರನೇ ಮನೆ ಅಧಿಪತಿ ಅಷ್ಟಮಾಧಿಪತಿಯಾಗಿ ಅಷ್ಟಮ ಭಾವದಲ್ಲಿ ಸಂಚಾರ ಆಗ್ತಿದ್ದಾನೆ ಯಾವುದಾದ್ರೂ ಗುಪ್ತ ವಿದ್ಯೆಗಳನ್ನ ಕಲಿಬಹುದು ಅಥವಾ ಸಡನ್ ಆಗಿ ಏನಾದ್ರೂ ಹಣ ಗೇನ್ ಆಗ್ಬೋದು ಆದ್ರೆ ಸೋಮವಾರ ಮಂಗಳವಾರ ಬುಧವಾರ ಈ ವಾರದಲ್ಲಿ ಎಷ್ಟು ದಿನ ಶುಭ ಎಷ್ಟು ದಿನ ಅಶುಭ ಅಂದಾಗ ಸೋಮವಾರ ಮಂಗಳವಾರ ಬುಧವಾರ ಮಾನಸಿಕವಾಗಿ ಆಯಾಸ ಇರುತ್ತೆ ವ್ಯರ್ಥ ಓಡಾಟ ಇರುತ್ತೆ ತಾಯಿ ಜೊತೆ ಕಲಹಗಳು ಕೂಡ ಕಂಡು ಬರ್ತಾ ಇದೆ ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಶುಕ್ರವಾರ ಉತ್ತಮವಾದ ಭವಿಷ್ಯ ಮಾನಸಿಕವಾಗಿ ಉಲ್ಲಾಸವಾಗಿರ್ತೀರಿ ಬಡ್ತಿ ಪ್ರಮೋಷನ್ ಅನ್ನೋದು ನಿಮಗೆ ಸಿಗುವ ಸಾಧ್ಯತೆಗಳಿದೆ ಇನ್ನು ಮತ್ತೆ ವಾರದ ಕೊನೆ ಎರಡು ದಿನ ಶನಿವಾರ ಭಾನುವಾರ ಟೈಮ್ ಚೆನ್ನಾಗಿರಲ್ಲ ಯಾರ ಜೊತೆಗೂ ವಿವಾದಗಳನ್ನ ಮಾಡ್ಕೋಬೇಡಿ ನಾನೇ ಸರಿ ಅಂದ್ರೂ ಕೂಡ ಕೊನೆಗೆ ಅವ್ರಿಗೂ ಗೊತ್ತಾಗುತ್ತೆ ವಾಗ್ವಾದಗಳಾಗುವಂಥದ್ದು ವಾಗ್ವಾದಗಳಿಂದ ಆಗೋದ್ರಿಂದ ಏನಾಗುತ್ತೆ ಕಲಹಗಳಾಗುವ ಸಾಧ್ಯತೆಗಳು ಇರುತ್ತೆ ಧನದ ವಿಚಾರದಲ್ಲಿ ಎಚ್ಚರ ಧನ ನಷ್ಟ ಆಗುವ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ ಅಂದ್ರೆ ಈ ವಾರದಲ್ಲಿ ಒಟ್ಟು ಐದ್ ದಿನ ನೀವು ಜಾಗ್ರತೆ ಸೋಮವಾರ ಮಂಗಳವಾರ ಬುಧವಾರ ಮತ್ತೆ ವಾರದ ಕೊನೆ ಎರಡು ದಿನ ಶನಿವಾರ ಮತ್ತೆ ಭಾನುವಾರ ಪ್ರಿಯ ವೀಕ್ಷಕರೇ ಇನ್ನ ಕೆಲವರು ಕೇಳ್ತೀರಿ ಗುರುಜಿ ಹಸ್ತ ಸಾಮುದ್ರಿಕ ಶಾಸ್ತ್ರ ಮುಖಾಂತರ ಕೂಡ ಭವಿಷ್ಯ ತಿಳಿಬೋದಾ ಅಂತ ಅದನ್ನು ನಾನು ತಿಳಿಸ್ಕೊಡ್ತೀನಿ ಈಗ ಫಸ್ಟ್ ಮೀನರಾಶಿಯವರಿಗೆ ಏನು ಪರಿಹಾರ ಮಾಡಬೇಕು ಅಂತ ನೀವೆಲ್ಲರೂ ಯೋಚನೆ ಮಾಡ್ತಾ ಇದ್ರೆ ದೇವರ ದೇವ ಮಹಾದೇವನನ್ನ ಓಂ ಮಹಾದೇವಾಯ ನಮಃ ಅನ್ನುವಂತ ಮಂತ್ರ ಜಪವನ್ನ ಮಾಡ್ತಾ ಹಸುವಿನ ಹಾಲು ಕ್ಷೀರಾಭಿಷೇಕವನ್ನ ಮಾಡಿಸಿ ನಿಮ್ಗೆ ಒಳ್ಳೆ ಫಲ ಅನ್ನೋದು ಪ್ರಾಪ್ತಿಯಾಗುತ್ತೆ ನೋಡಿ ನಮ್ಮ ಹಸ್ತದಲ್ಲಿ ಐದು ಬೆರಳುಗಳಿದೆ ಇದ್ರಲ್ಲಿ ಅತ್ಯಂತ ಕಿರು ಬೆರಳನ್ನೇ ಬುಧ ಬೆರಳು ಅಂತೀವಿ ನೋಡಿ ಬುಧ ಬೆರಳಿನ ಕೆಳಗಡೆ ಇರುವಂತದ್ದೇ ಬುಧ ಪರ್ವ ನೀವೆಲ್ಲ ನಿಮ್ ಕೈಗಳನ್ನ ನೋಡ್ಕೊಳ್ಳಿ ಆ ಕೈಯಲ್ಲಿ ನೋಡ್ಕೊಂಡಾಗ ಈ ಇಲ್ಲಿ ಇದನ್ನ ಬುಧ ಪರ್ವ ಅಥವಾ ಮೌಂಟ್ ಆಫ್ ಮೆರ್ಕುರಿ ಅಂತೀವಿ ಇಲ್ಲಿ ಏನಾದರೂ ತ್ರಿಕೋನ ತ್ರಿಕೋನ ಅಂದ್ರೇನು ಏನು ಇಂಗ್ಲಿಷ್ ಅಲ್ಲಿ ಟ್ರಯಾಂಗಲ್ ತ್ರಿಕೋನ ಆಕಾರದ ಏನನ್ನ ಇದ್ರೆ ಅಂತಹ ವ್ಯಕ್ತಿ ಸ್ತ್ರೀ ಆಗಿರ್ಬೋದು ಪುರುಷರಾಗಿರ್ಬೋದು ಅವರ ಸೂಕ್ಷ್ಮ ಸ್ವಭಾವ ಬುದ್ಧಿ ಉಳ್ಳವರು ಹೆಚ್ಚು ವ್ಯವಹಾರಸ್ಥ ವ್ಯವಹಾರ ಮಾಡೋದ್ರಲ್ಲಿ ಬಿಸ್ನೆಸ್ ಮೈಂಡ್ ಚೆನ್ನಾಗಿರುತ್ತೆ ವಿಜ್ಞಾನದಲ್ಲಿ ಉನ್ನತ ಪದವಿಯನ್ನ ಪಡಿತಾರೆ ಅನ್ನುವಂಥದ್ದು ತಿಳಿಸುತ್ತೆ ಅಥವಾ ಇಲ್ಲಿ ಏನಾದ್ರು ಸ್ಟಾರ್ ತರ ಏನಾದ್ರು ಚಿಹ್ನೆ ಇದ್ರೆ ವಿದೇಶ ವ್ಯಾಪಾರದಲ್ಲಿ ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಅಲ್ಲಿ ಸಕ್ಸಸ್ ಆಗ್ತಾರೆ ಅನ್ನೋದನ್ನ ನೋಡಬಹುದು ಅದಕ್ಕೆ ಡೇಟ್ ಆಫ್ ಬರ್ತ್ ಇಲ್ಲ ಅಂತವ್ರು ಹಸ್ತ ಸಾಮುದ್ರಿಕ ಶಾಸ್ತ್ರದ ಮುಖಾಂತರ ಕೆಲವರು ಕೈಯ ಇಲ್ವಲ್ಲ ಗುರುಜಿ ಅಂದ್ರೆ ಮುಖ ಸಾಮುದ್ರಿಕ ಶಾಸ್ತ್ರದ ಮುಖಾಂತರ ಕೂಡ ನೀವು ನಿಮ್ಮ ಭವಿಷ್ಯವನ್ನು ತಿಳ್ಕೊಬಹುದು ನಿಮ್ಮೆಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ಅಂತ ನಾ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ನನ್ನ ಚಾನಲ್ಗೆ ಯಾರು ಹೊಸುಬ್ರ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಗೊತ್ತಿದ್ರೆ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮ್ಗೆ ಬೇಗ ಬಂದು ತಲುಪುತ್ತೆ ಕೆಳಗಡೆ ಶೇರ್ ಬಟನ್ ಇದೆ ನೀವೆಲ್ಲ ಸೋಷಿಯಲ್ ಮೀಡಿಯಾಗಳು ಇರ್ತೀರಿ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪ್ ಇದ್ದೀರಾ ಅಲ್ಲೆಲ್ಲ ವಿಡಿಯೋವನ್ನ ಶೇರ್ ಮಾಡೋದನ್ನ ಮರಿಬೇಡಿ ಪ್ರಿಯ ವೀಕ್ಷಕರೇ ನಿಮ್ಮೆಲ್ಲರಿಗೂ ಕೂಡ ದೇವರು ಒಳ್ಳೇದ್ ಮಾಡ್ಲಿ ಸಮಸ್ತ ಲೋಕೋ ಸುಖಿನೋ ಭವಂತ ಪ್ರಿಯ ವೀಕ್ಷಕರೇ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ನಮಸ್ಕಾರ